ರಾಜಕಾರಣ ಅಂತಂದರೆ ಕೇವಲ ಗಂಡಸ್ರೆ ಅತಿಯಾಗಿ ಹೆಚ್ಚಾಗಿ ರಾಜಕಾರ ರಾಜಕಾರಣದಲ್ಲಿರ್ತಕ್ಕಂಥದ್ದು ಜೊತೆಗೆ ಮಹಿಳೆಯರು ರಾಜಕೀಯಕ್ಕೆ ಬಂದಿದ್ದರೆ ಅವರು ವಿರೋಧಿಗಳು ಮಹಿಳೆ ಆಗಿರ್ತಾರೆ ರೇರಲ್ ರೇರ್ ಪುರುಷ ರಾಜಕಾರಣಿ ವಿರುದ್ಧ ಮಹಿಳಾ ರಾಜಕಾರಣಿಗಳು ಬಂದು ರಾಜಕಾರಣ ಮಾಡೋ ಸಂಖ್ಯೆ ತೀರಾ ಕಡಿಮೆ ರಾಜ್ಯದಲ್ಲಿ ಅದು ಆದರೆ ಎಲ್ಲೊಬ್ಬರು ನಾನು ಕೂಡ ಬೆಂಗಳೂರಂಥ ಒಂದು ಕ್ಷೇತ್ರದಲ್ಲಿ ಹೋರಾಟ ಮಾಡಿ ರಾಜಕಾರಣ ಮಾಡ್ತೀನಿ ಸೇವೆ ಮಾಡ್ತೀನಿ ಅಂತ ಬಂದು ಕೂತಿದ್ದಾರೆ ಮೂಲತಃ ಅವರು ಮಂಡ್ಯದವರು ರಾಮನಗರ ಸೊಸೆ ಬೆಂಗಳೂರಲ್ಲಿ ಶಾಸಕಿ ಆಗ್ತೀನಿ ಅಂತ ನಿಂತಿದ್ದಾರೆ ಸೊ ಅದು ಹೇಗೆ ಸಾಧ್ಯ ಶಿವ ಗೀತಾ ಶಿವರಾಮ್ ಅವರು ರಾಜ್ಯ ರಾಜಕೀಯದಲ್ಲಿ ಬೆಂಗಳೂರಿನ ರಾಜಕಾರಣದಲ್ಲಿ ಹಾದಿ ದಾಸರಳ್ಳಿಗೆ ನೀವು ಬಂದಿದ್ದು ಏನು ಕಾರಣ ಏನು ಲೆಕ್ಕಾಚಾರ ನಮ್ಮ ಮಾನ್ಯ ಪ್ರಿಯಾಂಕಾ ಗಾಂಧಿ ಅವರ ಒಂದು ಕಾನ್ಸೆಪ್ಟ್ ಇದೆ ನಾ ನಾಯಕಿ ಅಂತ ಹೇಳಿ ಯಾಕೆ ನಾನು ನಾಯಕಿ ಆಗಬಾರ್ದು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನಾನು ದಾಸರಳ್ಳಿಗೆ ಬಂದೆ ಪುರುಷರ ಮುಂದೆ ಪುರುಷರೇ ನಿಲ್ಬೇಕು ಅಂತ ಎಲ್ಲೂ ಹೇಳಿಲ್ಲ ಹಾಗಾಗಿ ನಾನು ನಿಲ್ಬಾರ್ದು ಅತಿ ಹೆಚ್ಚು ಮಹಿಳೆಯರು ಇರುವಂತ ದಾಸರಳ್ಳಿ ಕ್ಷೇತ್ರ ನಾನು ಯಾಕೆ ಅಲ್ಲಿ ಸ್ಪರ್ಧಿಸಬಾರ್ದು ಆ ಮಹಿಳೆಯರ ಸಂಕಷ್ಟಕ್ಕೆ ನಾನು ಯಾಕೆ ಧ್ವನಿ ಆಗ್ಬಾರ್ದು ಅಂತ ಹೇಳಿ ನಾನು ಈ ಕ್ಷೇತ್ರಕ್ಕೆ ಬಂದಿದ್ದು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಇದುವರೆಗೂ ಮೂರು ಚುನಾವಣೆಯನ್ನ ಫೇಸ್ ಮಾಡಿದೆ ಹೊಸದಾಗಿ ಉದ್ಭವದಂತ ಕ್ಷೇತ್ರ ಹಳೆ ಉತ್ತರಹಳ್ಳಿ ಕ್ಷೇತ್ರ ಆಗಿತ್ತು ಕಾಂಗ್ರೆಸ್ಗೆ ಈ ಕ್ಷೇತ್ರ ದಕ್ಕಿದ್ದು ತೀರಾ ಕಡಿಮೆ ದಾಸರಳ್ಳಿ ಒಂದ್ ಬಾರಿಯೂ ಕಾಂಗ್ರೆಸ್ ಗೆದ್ದಿಲ್ಲ ಮೂರ್ ಬಾರಿ ಮೂರ್ ಕ್ಯಾಂಡಿಡೇಟ್ ಈ ಹಿಂದೆ ಹಳೆ ಉತ್ತರಳಿ ಆಗಿದಾಗಲೂ ಕಾಂಗ್ರೆಸ್ಗೆ ಅದು ದಕ್ಕಿರ್ಲಿಲ್ಲ ಇಪ್ಪತ್ತೈದು ವರ್ಷ ಇಂತಹ ಸನ್ನಿವೇಶದಲ್ಲಿ ಸುಲಭವಾಗಿರೋ ಕ್ಷೇತ್ರ ನೋಡ್ಕೊತಾರಲ್ಲ ಸೊ ಅಂತದ್ದೇನು ಲೆಕ್ಕಾಚಾರಲ್ಲ ತುಂಬಾ ಟಫ್ ಆಗಿರೋ ಕ್ಷೇತ್ರಕ್ಕೆ ಬಂದು ನೀವು ಕೂತಿದಿರಿ ಹೇಗೆ ಸಾಧ್ಯ ಇದು ಅಂತ ಟಫ್ ಅನ್ಕೊಂಡ್ರೆ ಎಲ್ಲ ಟಫ್ ಏನೇ ನಾನು ಮಾಡ್ತೀನಿ ನಾನು ಮಾಡಬಲ್ಲೆ ನಾನು ಮಾಡೇ ಮಾಡ್ತೀನಿ ಅಂತ ಬಂದು ನಿಂತ್ಕೊಂಡ್ರೆ ಯಾವ್ದು ಟಫ್ ಇಲ್ಲ ಹಾಗಾಗಿ ಮತ್ತೆ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಡವರಿದ್ದಾರೆ ಬಡವರಿಗೆ ಇಲ್ಲಿ ಅವ್ರ ಏಳ್ಗೆಗೋಸ್ಕರ ದುಡಿಬೇಕನ್ನೋದು ನನ್ನ ಸದುದ್ದೇಶ ಆಗಿತ್ತು ಹಾಗಾಗಿ ದಾಸರಳ್ಳಿ ಕ್ಷೇತ್ರಕ್ಕೆ ಬಂದಿದ್ದು ಮತ್ತೆ ಇಲ್ಲಿ ಕಾಂಗ್ರೆಸ್ ಮೂರನೇ ಸ್ಥಾನದಲ್ಲಿದ್ದು ಇಲ್ಲಿ ಠೇವಣಿ ಸಿಗದಿರೋಂತದ್ದು ಒಂದು ಒಂದು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆ ಪದ ಹೇಳಕ್ ಹೇಳಕ್ ಬರ್ತಾ ಇಲ್ಲ ಅಷ್ಟು ಹೀನಾಯ ಪರಿಸ್ಥಿತಿನಲ್ಲಿ ನಮ್ ಕಾಂಗ್ರೆಸ್ ಪಕ್ಷನ ಇಲ್ಲಿ ತಳ್ಳಿದ್ದಾರೆ ಹಿಂದೆ ಇದ್ದವರೆಲ್ಲ ನಾನ್ ಯಾರ ಹೆಸರು ಹೇಳೋದಕ್ಕೆ ಇಷ್ಟ ಪಡೋದಿಲ್ಲ ಮತ್ತೆ ನಮ್ಮ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ತುಂಬಾ ಜನ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಅವ್ರಿಗೆ ಯಾರು ಒಬ್ರು ಒಳ್ಳೆ ನಾಯಕರು ಬಂದು ಅವ್ರ ಕಷ್ಟಕ್ಕೆ ಅವ್ರ ಜೊತೆಗ್ ನಿಂತು ಮತ್ತೆ ಅವ್ರ ಜೊತೆ ಸಂಘಟನೆ ಮಾಡ್ತೀನಿ ಅನ್ನೋದಾದ್ರೆ ತುಂಬಾ ಸಾವಿರಾರು ಜನ ಸಹಸ್ರಾರು ಸಂಖ್ಯೆನಲ್ಲಿ ಕಾರ್ಯಕರ್ತರು ಇದ್ದಾರೆ ನಮ್ ಕಾಂಗ್ರೆಸ್ ಪಕ್ಷ ಹಿಂದೆನೂ ಕಾಂಗ್ರೆಸ್ ಬೆಳಟಿರೋಂಥ ಪಕ್ಷನೇ ಆ ಕ್ಷೇತ್ರನೇ ನಮ್ದು ಯಾವತ್ತೂ ಅಲ್ಲಿ ಕಾಂಗ್ರೆಸ್ಗೆ ಒಳ್ಳೆ ಬೆಲೆ ಇದೆ ಮತ್ತೆ ಜನ ಯಾರೇ ನಿಂತರು ಕನಿಷ್ಠ ಪಕ್ಷ ನಲವತ್ತೈದು ಸಾವಿರ ಓಟ್ ಬರೋಂಥ ಒಂದು ಕ್ಷೇತ್ರ ಅದನ್ನ ಇವತ್ತು ಮೂವತ್ತೊಂದು ಸಾವಿರಕ್ಕೆ ಬಂದಿದೆ ಹೋದ್ ಸರಿ ಏನೇನ್ ಪರಿಸ್ಥಿತಿ ಇತ್ತು ಅಂತ ನಾನು ಆ ಕ್ಷೇತ್ರದಲ್ಲಿ ಇರ್ಲಿಲ್ಲ ಸೊ ಹಾಗಾಗಿ ನನಗೆ ಅದ್ರ ಪರಿಸ್ಥಿತಿ ಗೊತ್ತಿಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ತಿಳ್ಕೊಂಡಿರೋದು ಉಂಟು ಅಷ್ಟೇ ನಿಮ್ ತವ್ರ ಮನೆ ನಾಗಮಂಗ್ಳದಲ್ಲಿ ಇರೋದು ಎರಡು ಲಕ್ಷ ಚಿಲ್ಲರೆ ಓಟು ನಿಮ್ಮ ಗಂಡನ್ ಮನೆ ಇರೋದು ಎರಡು ಲಕ್ಷ ಚಿಲ್ಲರೆ ಓಟು ನೀವು ಬಂದಿರೋದು ನಾಲ್ಕು ಲಕ್ಷ ಚಿಲ್ಲರೆ ಓಟ್ ಇರೋ ದಾಸರಳ್ಳಿ ಕ್ಷೇತ್ರಕ್ಕೆ ಇದು ಡಬಲ್ ವಿಧಾನಸಭಾ ಕ್ಷೇತ್ರ ಇರ್ತ ಏನ್ ಜನಸಂಖ್ಯೆ ಅಷ್ಟು ಜನಸಂಖ್ಯೆ ಇಲ್ಲಿದೆ ಇಂತಹ ಸನ್ನಿವೇಶದಲ್ಲಿ ಇಲ್ಲಿ ರಾಜಕಾರಣ ಮಾಡೋದು ಹುಡುಗಾಟ ಅನ್ಕೊಂಡಿದೀರ ನಾನು ಮೊದ್ಲಿಂದ ಹೋರಾಟ ಮಾಡ್ಕೊಂಡೇ ಬಂದಿರೋದ್ರಿಂದ ನನಗೆ ಯಾವ್ದು ಕಷ್ಟ ಅಂತ ಅನ್ನಿಸ್ತಾ ಇಲ್ಲ ಎಲ್ಲಾ ನನ್ನವರಾಗೆ ಕಾಣಿಸ್ತಾರೆ ಎಲ್ಲಾ ನನ್ನ ಮನೆಯವರ ತರಾನೇ ಕಾಣಿಸ್ತಾರೆ ನನ್ನ ಫ್ಯಾಮಿಲಿ ತರ ನೋಡ್ಕೋತಾ ನನ್ನ ಕ್ಷೇತ್ರನ ನನಗೆ ಯಾವ್ದು ದೊಡ್ಡದು ಚಿಕ್ಕದು ಅಂತ ಅನ್ನಿಸ್ತಾ ಇಲ್ಲ ಇಲ್ಲಿ ಎಲ್ರು ಅನ್ಕೋತಾರೆ ಈಗ ಈ ಈ ಗೀತಾಶಿವರಂ ರಾಜಕಾರಣ ಅಂದ್ರೆ ರಾತ್ರಿ ಕಳೆದು ಬೆಳಗ್ಗೆ ಆಗೋಸ ಪ್ರಚಲಿತ ವಿದ್ಯಮಾನ ಬಂದ್ಬಿಟ್ರು ಅಂತ ಏನ್ ಕತೆ ನಿಮ್ ಸೋರಿ ಏನು ಅದಕ್ಕೆ ನನ್ನ ಶ್ರಮನೆ ಕಾರಣ ಹಗ್ಲು ರಾತ್ರಿ ನಾನು ಇಲ್ಲಿ ದುಡ್ದಿದೀನಿ ಈ ಕ್ಷೇತ್ರದಲ್ಲಿ ಕಷ್ಟ ಸುಖ ಅಂತ ಬಂದು ಅವ್ರ ಮನೆ ಬಾಗ್ಲಿಗೆ ಹೋಗಿದ್ದೀನಿ ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ಅವ್ರ ಕಷ್ಟಕ್ಕೆ ನಾವು ಸ್ಕೂಲ್ ಗಳಿಗೆ ಹೋಗಿದ್ದೀನಿ ಅವ್ರ ಕಾಲೇಜ್ ಫೀಸ್ ಸ್ಕೂಲ್ ಫೀಸ್ ಕಟ್ಟಕ್ಕೆ ಕಾಲೇಜ್ ಫೀಸ್ ಕಟ್ಟೋದಿಕ್ಕೆ ಪ್ರತಿಯೊಂದಕ್ಕೂ ಅವ್ರ ಜೊತೆಗೆ ನಾನು ನಿಂತಿದ್ದೀನಿ ಹಾಗಾಗಿ ಬಹುಶಃ ನನ್ನ ಹೆಸರು ಬೇಗ ಪ್ರಚಲಿತವಾಗಿರ್ಬೋದು ಮತ್ತೆ ಕೊರೋನಾ ಟೈಮ್ ನಲ್ಲಿ ಫುಡ್ ಕಿಟ್ಸ್ ಕೊಟ್ಟಿದ್ದೀನಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದಲ್ಲಿ ಫುಡ್ ಕಿಟ್ ಕೊಟ್ಟಿದ್ದೀನಿ ಯುಗಾದಿ ಹಬ್ಬದಲ್ಲಿ ಫುಡ್ ಕಿಟ್ ಕೊಟ್ಟಿದ್ದೀನಿ ಸಾವಿರಾರು ಜನಕ್ಕೆ ಕೊಟ್ಟಿದ್ದೀನಿ ಫುಡ್ ಕಿಟ್ ಹಾಗಾಗಿ ಮನೆ ಮನೆಗೂ ತಲುಪಿದ್ದೀನಿ ನಾನು ಇದೆಲ್ಲ ಓಟಾಕ್ಲಿ ಅಂತ ಮಾಡಿದ್ರ ವೋಟ್ ಹಾಕ್ಲಿ ಅಂತಲ್ಲ ಎಲೆಕ್ಷನ್ ನಿಲ್ಲೋದು ಅಂತಂದ್ರೆ ಅದು ಅದೊಂದು ಸ್ಟ್ರಾಟಜಿ ಅಂತಾನೆ ಅನ್ಕೋಬಹುದು ಇಲ್ಲ ನಾ ಬಡವ್ರಿಗೆ ಹೋಸ್ಕರ ಹೆಲ್ಪ್ ಮಾಡೋದಕ್ಕೆ ಅಂತಾನೆ ಇದೆಲ್ಲಾ ಮಾಡ್ತಾ ಇದೀನಿ ಅಂತಾನೆ ಅನ್ಕೋಬಹುದು ನೀವ್ ಯಾವ ಅಷ್ಟೇನಾರು ಅನ್ಕೊಳ್ಳಿ ನನ್ಗೆ ನೀವು ಗೊತ್ತಿರೋರೆ ಗೊತ್ತಿಲ್ಲದೆ ಇರೋರೇನಲ್ಲ ನಮ್ಮ ಜಿಲ್ಲೆಯವರೇ ನಮ್ಮ ತಾಲೂಕಿನವರೇ ನಮ್ಮ ಜಿಲ್ಲಾ ಪಂಚಾಯತ್ ಕ್ಷೇತ್ರದವರು ನಿಮ್ಮ ತಂದೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು ರೈಸ್ ಅಂದ್ರೆ ನಂತರ ಜೆಡಿಎಸ್ ಇಂದ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು ನೀವು ಅತಿ ಕಿರಿಯ ವಯಸ್ಸಿನ ನಗರಸಭಾ ಮೆಂಬರ್ ಚನ್ನಪಟ್ಟದಲ್ಲಿ ಜೆಡಿಎಸ್ ನಿಂದ ರಾಜಕಾರಣ ಮತ್ತೆ ಹೋರಾಟದ ಅದು ಎರಡು ಕೂಡ ನಿಮ್ಗೆ ಗೊತ್ತಿರೋದೆ ಬಟ್ ಅಲ್ಲಿ ಗ್ರಾಮೀಣ ಭಾಗದ ರಾಜಕಾರಣಕ್ಕೂ ಈ ನಗರ ಭಾಗದ ರಾಜಕಾರಣಕ್ಕೂ ಈ ನನಾಗ್ಲೇ ಹೇಳಿದಂತೆ ಅತಿ ದೊಡ್ಡ ಕ್ಷೇತ್ರದಲ್ಲಿ ರಾಜಕೀಯ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅನ್ಸಿಲ್ವಾ ನಿಮಗೆ ನಾನು ಅತಿ ಚಿಕ್ಕ ವಯಸ್ಸಿನಲ್ಲಿ ನಾನು ಹತ್ತೊಂಬತ್ತು ವರ್ಷಕ್ಕೆ ನಾನು ಕೌನ್ಸಿಲರ್ ಆಗಿದ್ದವಳು ನಗರಸಭಾ ಸದಸ್ಯ ಆದವಳು ಜೆಡಿಎಸ್ ಅವಾಗ ಸಿದ್ದರಾಮಯ್ಯನವರು ಜೆಡಿಎಸ್ ನಲ್ಲಿ ಇದ್ರು ಅವ್ರು ಹಾಗಾಗಿ ನಾವು ಜೆಡಿಎಸ್ ಅಲ್ಲಿ ಇದ್ವಿ ಅವ್ರು ಯಾವಾಗ ಗೆ ಬಂದ್ರು ಅವ್ರ ಜೊತೆಗೆ ನಾವೆಲ್ಲ ಗೆ ಬಂದಿದ್ದು ಅವಾಗಿಂದನು ಕಾಂಗ್ರೆಸ್ ಪಕ್ಷದಲ್ಲಿ ಅದ್ರ ಸಿದ್ಧಾಂತದ ಪ್ರಕಾರ ನಾನು ಹೋರಾಟ ಮಾಡ್ಕೊಂಡೇ ಬಂದಿದ್ದೀನಿ ಎಷ್ಟೊಂದು ಎಲೆಕ್ಷನ್ ಗಳು ಫೇಸ್ ಮಾಡಿದ್ದೀನಿ ಅಲ್ಲಿ ನಾಗಮಂಗ್ಲದಲ್ಲಿ ನಂದು ವೋಟೋರ್ ಐಡಿ ಫಸ್ಟ್ ಅಲ್ಲಿತ್ತು ನಾನು ಅಲ್ಲಿ ಚೆಲುರಾಯ ಸ್ವಾಮಿ ಅವರಿಗೆ ಎಲೆಕ್ಷನ್ ಮಾಡಿದ್ದೀನಿ ಎರಡು ಮೂರು ಎಲೆಕ್ಷನ್ ಮಾಡಿದ್ದೀನಿ ಅವರಿಗೆ ಅಲ್ಲಿಂದ ಮತ್ತೆ ಚನ್ನಪಟ್ಟಣದಲ್ಲಿ ಎಲೆಕ್ಷನ್ ಮಾಡಿದ್ದೀನಿ ಮತ್ತೆ ಇಲ್ಲಿ ಇವಾಗ ಇಲ್ಲಿ ಅಲ್ಲೆಲ್ಲಾ ಆಯ್ತಪ್ಪ ಸರಿ ನಾನು ಏನಾರು ಒಂದ್ ಆಗ್ಬೇಕಲ್ಲ ನನ್ನ ಕೈಯಿಂದ ಏನಾದ್ರು ಮಾಡ್ಬೇಕಲ್ಲ ಎಷ್ಟು ದಿನ ಅಂತ ನಾವು ಬೇರೆ ದುಡಿಯೋದು ಅನ್ನೋ ಉದ್ದೇಶಕ್ಕೆ ನಾನು ಏನಾದ್ರು ನನ್ ಕೈಯಿಂದ ಮಾಡ್ಬೇಕು ನನ್ ಕ್ಷೇತ್ರ ನಂದು ಅಂತ ಕ್ಷೇತ್ರ ಇರ್ಬೇಕು ನನ್ ಕ್ಷೇತ್ರ ನನ್ ಜನ ನಾನು ಉದ್ದಾರ ಮಾಡಬೇಕು ಆತರ ಒಂದು ಉದ್ದೇಶದಿಂದ ನಾನು ದಾಸಿಗೆ ಬಂದಿದ್ದೆ ಗೀತಾಶಿವರಾಮ್ ಬರೀ ರಾಜಕಾರಣದ ಉದ್ದೇಶ ಇಟ್ಕಂಡೆ ಬಂದಿದ್ದ ಯಾದಿಗಳಲ್ಲಿ ಅದನ್ನ ಬಿಟ್ಟರೆ ಬೇರೆ ಮಾಡಿದೀರಾ ಅಂತ ಇಲ್ಲ ಇಲ್ಲ ನಾನು ಒಂದು ಉಮನ್ ಎನ್ ಜಿಒ ನಡೆಸ್ತೀನಿ ನಂದು ಬೇಸಿಕಲಿ ನಂದು ಎನ್ ಜಿ ಒ ಫೀಲ್ಡ್ ಅದರಿಂದನೇ ಟೂ ತೌಸಂಡ್ ಸಿಕ್ಸಿಂದಲೇ ನಾನು ಎನ್ ಜಿ ಒ ಇದ್ದೀನಿ ಅವಾಗಿಂದನು ನಾನು ಸಣ್ಣ ಪುಟ್ಟ ಸಂಪಾದನೆ ಮಾಡಿದ್ರಲ್ಲಿ ಕೆಲವೊಂದಷ್ಟು ಭಾಗನ ನಾನು ಎನ್ ಜಿ ಒಗೆ ಅಂತ ಹೇಳಿ ನಾನು ಮೀಸಲಿಟ್ಟು ಬಡವರಿಗೆ ಅತಿ ಬಡವರಿಗೆ ಈ ಹಾಡಿಗಳಂತ ಕೇಳಿರ್ಬೋದು ನೀವು ಚಿಕ್ಕಮಗ್ಳೂರು ಮತ್ತು ಬೆಟ್ಟಗಳಲ್ಲಿ ಬೆಟ್ಟೆಗಳಲ್ಲಿರುತ್ತೆ ಹಾಡಿಗಳು ಅಲ್ಲೆಲ್ಲ ಹೋಗಿ ಅಲ್ಲಿ ಜನಗಳಿಗೆಲ್ಲ ನಾನು ಕೈಲಾದ ಸಹಾಯ ಮಾಡ್ಕೊಂಡು ಬಂದಿದ್ದೀನಿ ಅವಾಗಿಂದ ಮತ್ತೆ ನಂದು ಒಂದು ಉಮನ್ ಎನ್ ಜಿ ಒ ಅಂದ್ರೆ ಬರೀ ಮಹಿಳೆಯರೇ ಇರುವಂತ ಎಲ್ಲ ಹಿಂದ ವರ್ಗದ ಮಹಿಳೆಯರೇ ಇರುವಂತ ಒಂದು ಎನ್ ಜಿ ಒ ನಂದು ನಾನು ಅದನ್ನು ನಡೆಸ್ಕೊಂಡು ಬರೀ ಮಹಿಳೆಯರು ಉನ್ನತೀಕರಣ ಎಜುಕೇಷನ್ನು ಮತ್ತು ಈ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಏನಿದೆಯಲ್ಲ ಅದನ್ನು ಮಾಡಿಕೊಂಡು ಬಂದಿರೋಂಥದ್ದು ದಾಸರಹಳ್ಳಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮಹಿಳೆಯರಿದ್ದಾರೆ ಮತ್ತು ಇಲ್ಲಿ ಗಾರ್ಮೆಂಟ್ಸ್ಗೆ ಹೋಗೋಂಥ ಮಹಿಳೆಯರು ಅತಿ ಹೆಚ್ಚು ಕಾರ್ಮಿಕರು ಈ ಥರ ಎಲ್ಲ ಒಂದು ಒಂದು ಹದಿಮೂರು ಹದಿನಾಲ್ಕು ಸಾವಿರ ಸಂಪಾದನೆ ಮಾಡೋಂಥ ಒಂದು ಬಡ ಕುಟುಂಬದವರಿರೋದ್ರಿಂದ ಅವರಿಗೆಲ್ಲ ಏನಾದರೂ ಒಂದು ನನ್ನ ಇಲ್ಲ ಆದದ್ದು ಏನಾದರೂ ಮಾಡೋಕ್ಕಾಗತ್ತಾ ಅವರ ಅಭಿವೃದ್ಧಿಗೋಸ್ಕರ ಏನಾದ್ರು ನಾನು ಸ್ವಲ್ಪ ಇಲ್ಲಿ ದುಡಿಯೋಣ ಇಲ್ಲಿ ಇಡೀ ರಾಜ್ಯದಲ್ಲಿ ಓಡಾಡೋದಕ್ಕಿಂತ ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ಓಡಾಡಿದ್ರೆ ಎಲ್ಲರೂ ಒಂದು ಕಡೆ ಮಾಡಿದ್ರೆ ನನಗೆ ಅವ್ರಿಗೂ ಅನುಕೂಲ ಆಗುತ್ತೆ ಅಂತ ಉದ್ದೇಶ ಇದೆ ಮಹಿಳೆಯರು ಓಕೆ ಈ ಮಹಿಳೆಯರು ಯಾಕೆ ಅಂತ ನಾನು ಒಬ್ಬಳು ಅಹಿಂದ ಮಹಿಳೆ ಅಲ್ಲ ಹಾಗಾಗಿ ಹ್ಮ್ 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 ಮೇಲ್ವರ್ಗದ ಮಹಿಳೆಯರು ಚೆನ್ನಾಗಿರ್ತಾರೆ ಸ್ವಲ್ಪ ಕಷ್ಟ ಇರುತ್ತೆ ಮಾಡಲ್ಲ ಹಾಗೇನಿಲ್ಲ ಸರ್ ಥರ ಅಂತಲ್ಲ ಮೊದ್ಲಿಂದನು ಸಿದ್ದರಾಮಯ್ಯವ್ರು ಅಂದ ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ರಿಂದ ನಾವು ಅವ್ರ ಫಾಲೋವರ್ ಆಗಿರೋದ್ರಿಂದ ನಮಗೂ ಅದೇ ಬಂದಿದೆ ಅಷ್ಟೇ ಬಹಳ ಆಶ್ಚರ್ಯ ಆಗದೇನು ನೀವು ಸಿದ್ದರಾಮಯ್ಯ ಫಾಲೋವರು ಡಿ ಕೆ ಶಿವಕುಮಾರ್ ನಿಮ್ ಕೆಪಿಸಿಸಿ ಅಧ್ಯಕ್ಷರು ಈಗ ಸಿ ಕೆಪಿಸಿಸಿ ಅಧ್ಯಕ್ಷರು ಸಹ ಗೀತಾ ಶಿವರಾಮ್ ಅವರು ಓಕೆ ಹೆಂಗೆ ಕತೆ ಅಂತ ನಮ್ ಕೆಲಸ ನೋಡಿ ನಾ ಮಾಡ್ತಾ ಇರೋ ಪಕ್ಷ ಸಂಘಟನೆ ನೋಡಿ ನಮ್ಮ ಅಧ್ಯಕ್ಷರು ಯಾವತ್ತು ಸಂಘಟನೆಯಿಂದ ಮುಂದ್ ಬಂದಿರೋ ಸಂಘಟನೆ ಮಾಡ್ತಾರೆ ಯಾರು ಅತಿ ಹೆಚ್ಚು ಕೆಲಸ ಮಾಡ್ತಾರೆ ಪಕ್ಷದಲ್ಲಿ ಅವ್ರಿಗೆ ಪ್ರೀತಿ ಅವ್ರ ಕಂಡ್ರೆ ಹಾಗಾಗಿ ಜಾಸ್ತಿ ಮಾಡ್ತಾ ಒಂದು ಸಹಜ ಕಾಂಗ್ರೆಸ್ ಅಲ್ಲಿ ಪ್ರಶ್ನೆ ಮಾಡ್ತಿರ್ತಾರೆ ಡಿ ಕೆ ಟೀಮ್ ಇದು ಸಿದ್ದರಾಮಯ್ಯ ಟೀಮ್ ಅಂತ ಎರಡು ಟೀಮ್ ಅಂತ ಏನು ನಾನು ಅದೃಷ್ಟ ಅನ್ಕೋತೀನಿ ಸರ್ ಇಬ್ರು ಚೆನ್ನಾಗಿದ್ದಾರೆ ಇಬ್ರು ನನ್ಗೆ ಯಾವ್ದ್ರತ್ರ ಏನು ಪ್ರಾಬ್ಲಮ್ ಇಲ್ಲ ಇಬ್ಬರೂ ಸಪೋರ್ಟಿವ್ ಆಗಿದ್ದಾರೆ ನಮಗೆ ನೀವು ಶಾಸಕಿ ಆಗಬೇಕು ಅಂತ ಅನ್ಕೊಂಡಿದ್ದೀರೋ ಇಲ್ಲ ನಿಮ್ಮ ಕ್ಷೇತ್ರ ಉದ್ಧಾರ ಮಾಡಬೇಕು ಅಂತ ಏನಾದ್ರು ಪಟ್ಟಿ ಮಾಡ್ಕೊಂಡು ಇಟ್ಕೊಂಡಿದೀರ ಅಂತ ನಾನು ಶಾಸಕಿಯಾಗಿ ಕ್ಷೇತ್ರ ಉದ್ಧಾರ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಓಕೆ ಅಂದ್ರೆ ಎಷ್ಟು ಅಂತ ತಗೊಬಂದು ನನ್ನ ಮನೆ ದುಡ್ಡು ನಾನು ತಗೊಬಂದು ಹಾಕೋಕ್ಕಾಗತ್ತಾ ನಾನು ಸರ್ಕಾರ ದುಡ್ಡು ನಾನು ಬಳಸಿ ನಾನು ಅಷ್ಟೋ ಅಭಿವೃದ್ಧಿ ಮಾಡಬೇಕಾಗಿರತ್ತೆ ನಾನು ಅದಕ್ಕೋಸ್ಕರ ನಾನು ಶಾಸಕಿ ನನಗೆ ಪವರ್ ಬೇಕು ಆದ್ದರಿಂದ ಶಾಸಕಿ ಆಗಬೇಕು ಅಂತ ನನ್ಗೆ ಆಸೆ ಆರು ತಿಂಗಳ ಹಿಂದೆ ಗೀತಾ ಶಿವರಾಮ್ ಅವ್ರು ಎಂಟ್ರಿ ಆದಾಗ ದಾಸರಳ್ಳಿ ಅಲ್ಲಿ ಹೇಳಿದೀರ ಏನಿತ್ತು ಹೇಗಾಗಿದೆ ಅಂತ ನಾನು ಹೇಳಬೇಕಾಗಿಲ್ಲ ಜನ ನೋಡ್ತಾ ಇದ್ದಾರೆ ಆನ್ಸರ್ ನೀವು ಓಕೆ ಈಗ ಅಲ್ಲಿ ಎರಡು ಬಾರಿ ಬಿಜೆಪಿ ಶಾಸಕರು ಗೆದ್ದಿದ್ರು ಮೊನ್ನೆ ಮಂಜುನಾಥ್ ಅವರು ಜೆಡಿಎಸ್ ಇಂದ ಚುನಾವಣೆಯನ್ನು ಗೆದ್ದಿದ್ದಾರೆ ಪ್ರಸ್ತುತ ಶಾಸಕರು ಅವರು ನಾನು ಆಗ್ಲೇ ಹೇಳಿದೆ ಕಾಂಗ್ರೆಸ್ಗೆ ಇಲ್ಲಿ ಗೆಲುವಿನ ಇತಿಹಾಸ ಕಡಿಮೆ ಅಲ್ಲೇ ಮೂರ್ನಾಕು ದಶಕ ಕಳೆದೋಗ್ಬಿಟ್ಟಿದೆ ಕಾಂಗ್ರೆಸ್ ಲೆಕ್ಕಾಚಾರ ಇಲ್ಲಿ ಯಾವ ಧೈರ್ಯ ಅಂತ ಇರಬಹುದೇನೋ ನಿಮ್ಮ ರಾಜಕಾರಣದ ಇನ್ನೆಲ್ಲ ಸಾವಿರ ಇರಬಹುದೇನೋ ನಿಮ್ಮ ತಂದೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು ನೀವು ಚನ್ನಪಟ್ಟಣದಲ್ಲಿ ರಾಜಕೀಯ ಮಾಡಿದಿರಿ ಬಟ್ ಈ ದಾಸರಲ್ಲಿ ಮೇಲೆ ನಿಮ್ಗೆ ಯಾಕೆ ನಂಬಿಕೆ ಜಾಸ್ತಿ ಅಂತ ಇಲ್ಲಿ ನನ್ನ ವೈಯಕ್ತಿಕ ಪ್ರಶ್ನೆ ಕಮ್ಮಿ ಬಂದ್ರೆ ಇಲ್ಲಿ ನಮ್ಮ ಕಾಂಗ್ರೆಸ್ ಅಲೆ ಇದೆ ಈ ಸಾರಿ ಬಿಜೆಪಿ ಏನೇನೆಲ್ಲ ಮಾಡಿದೆ ಜನಕ್ಕೆ ಅದೆಲ್ಲ ಜನ ನೋಡ್ತಾ ಇದ್ದಾರೆ ಎಲ್ಲ ರೇಟ್ ಜಾಸ್ತಿ ಆಗಿದೆ ಪ್ರತಿಯೊಂದ್ರ ಮೇಲೂ ಟ್ಯಾಕ್ಸ್ ಜಾಸ್ತಿ ಆಗಿದೆ ಜನ ತುಂಬಾ ಅದರಿಂದ ಅನುಭವಿಸ್ತಾ ಇದ್ದಾರೆ ನೋವು ಅನುಭವಿಸ್ತಾ ಇದಾರೆ ಆ ಒಂದು ಅವರ ಒಂದು ಅಸಫಲತೆಯಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅಲೆ ಸ್ವಲ್ಪ ಜಾಸ್ತಿ ಆಗಿದೆ ಜನ ಕಂಪೇರ್ ಮಾಡ್ತಾ ಇದಾರೆ ಹೋದ್ ಸರ್ ಐದ್ ವರ್ಷ ಹೇಗಿತ್ತು ಈ ಐದು ವರ್ಷ ಹೇಗಿದೆ ನಾವು ಹೋದ್ವ ಐದ್ ವರ್ಷದಲ್ಲಿ ಹೇಗೆ ನೆಮ್ಮದಿ ಆಗಿದ್ವಿ ಸಿದ್ದರಾಮಯ್ಯವ್ರ ಯೋಜನೆಗಳೇನಿದ್ವು ಎಷ್ಟು ಭಾಗ್ಯನ ಭಾಗ್ಯಗಳಿದ್ವು ಪ್ರತಿಯೊಂದು ಎಲ್ಲಾನು ಅನುಭವಿಸಿದ್ರು ಈ ಸರಿ ಎಲ್ಲಾನು ಇವ್ರು ತೆಗ್ದಿದ್ದಾರೆ ಬಿಜೆಪಿ ಹಾಗಾದ್ರೆ ಬಡವ್ರಿಗೆ ಏನಾದ್ರು ಒಳ್ಳೇದು ಮಾಡೋದೇ ತಪ್ಪಾ ನಾವು ಕಾಂಗ್ರೆಸ್ ಪಕ್ಷದವ್ರು ಬಡವ್ರಿಗೆ ಒಳ್ಳೇದ್ ಮಾಡೋದೇ ತಪ್ಪಾ ಹ್ಮ್ ಏನ್ ಮಾಡ್ಬೇಕಾದ್ರೆ ಮೂರೊತ್ತು ಅಚ್ಕಟ್ಟಾಗಿ ಊಟ ಮಾಡ್ಲಿ ಅಂತ ಹೇಳಿ ಅನ್ನಭಾಗ್ಯ ಕೊಟ್ಟಿದ್ದಾರೆ ಅದು ತಪ್ಪಾ

ಸೊ ಸಿದ್ದರಾಮಯ್ಯವರು ಕೆಲಸ ಮಾಡಿದ್ರು ಒಂದು ಸ್ವಲ್ಪ ಜಾತಿವಾದ ಜಾಸ್ತಿ ಮಾಡಿಬಿಟ್ರು ಅಂತ ಹೇಳ್ತಾರಪ್ಪ ನೋ ಕಮೆಂಟ್ಸ್ ಸರ್ ಅದಕ್ಕೆ ಹೌದಾ ನೋ ಕಾಮೆಂಟ್ಸ್ ಎಸ್ ಬೆಂಗಳೂರು ನಗರ ನಗರಲ್ಲಿ ಬರ್ತಕ್ಕಂಥ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ಬಂದು ದಾಸರಹಳ್ಳಿ ಕಳೆದ ಬಾರಿ ಕೃಷ್ಣ ಬಾರಿ ಕೂಡ ಲೋಕಸಭೆ ಕಂಟೆಸ್ಟ್ ಮಾಡಿದ್ರು ಬೆಂಗಳೂರು ನಾರ್ತ್ಗೆ ಸೇರುತ್ತಿದ್ದು ದಾಸರಹಳ್ಳಿ ಬಗ್ಗೆ ಒಂದಷ್ಟು ನಿರೀಕ್ಷೆಗಳನ್ನ ನಿಮ್ಮ ಪಾರ್ಟಿಯವರು ಇಟ್ಕೊಂಡಿದ್ದಾರೆ ನಿಮ್ಮ ಕಾರಣಕ್ಕೋ ಮತ್ತೊಂದು ಕಾರಣಕ್ಕೋ ಒಂದು ಬಟ್ ಆದ್ರೆ ಗೀತಾ ಶಿವರಮ್ ಒಬ್ಬರೇ ಅಲ್ಲ ಇಲ್ಲಿ ಇನ್ನು ರೇಸಲ್ ಅವರೇ ಸಾಲಾಗೆ ಟಿಕೆಟ್ ಆಕಾಂಕ್ಷಿಗಳು ಅಂತ ಹೇಳ್ತಾರೆ ಏನ್ ಹೇಳ್ತೀರಿ ಇದಾವೆ ಕ್ಷೇತ್ರ ಆದ್ಮೇಲೆ ದಾಸರಳ್ಳಿ ಒಂದೇ ಅಲ್ಲ ಕ್ಷೇತ್ರದಲ್ಲೂ ಸಾಲಾಗಿರ್ತಾರೆ ಆಕಾಂಕ್ಷಿಗಳು ಅವ್ರವ್ರ ಕೆಪಾಸಿಟಿ ಮೇಲೆ ಅವ್ರ ಟಿಕೆಟ್ ತಗೊಂಡ್ಬರ್ತಾರೆ ಅಷ್ಟೇ ಕೆಪಾಸಿಟಿ ಇನ್ ದ ಸೆನ್ಸ್ ನಾ ಹೇಳೋದು ಅವರವ್ರು ಮಾಡಿರೋ ಕೆಲಸಗಳನ್ನ ಹೈಕಮಾಂಡ್ ನೋಡಿ ಅದನ್ನ ಕರೆಕ್ಟ್ ಆಗಿ ನ್ಯಾಯಯುತವಾಗಿ ತೀರ್ಮಾನ ಕೊಡುತ್ತೆ ಅಂತ ಓಕೆ ಹಾಗಾದ್ರೆ ಆಗ್ಬಿಟ್ಟು ಮಾಡ್ತೀನಿ ಅಂತ ನೀವ್ ಹೇಳ್ಕೊಳ್ಳೋದು ಬೇರೆ ಈ ಕ್ಷಣದವರೆಗೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಗೀತಾ ಶಿವರಾಮ ಕೊಡುಗೆ ಏನು ಈ ಮಳೆ ನೀರು ಹೋಗಿ ತುಂಬಾ ಮನೆಗಳಿಗೆ ನೀರ್ ಹೋಗಿತ್ತು ಈ ಎಮ್ ಎಲ್ ಎಗಳು ಹೋದ್ ಸರಿ ಇಬ್ರು ಒಂದ್ಸರಿ ಒಬ್ರು ಎರಡು ಟರ್ಮಲ್ ಗೆದ್ದಿದ್ದಾರೆ ಇನ್ನೊಬ್ರು ಒಂದ್ ಟರ್ಮಲ್ ಗೆದ್ದಿದ್ರು ಆದ್ರೆ ಏನೂ ಅಭಿವೃದ್ಧಿ ಮಾಡಿಲ್ಲ ಪ್ರತಿ ವರ್ಷ ಮಳೆ ಬಂದಾಗ್ಲೂ ಟಿವಿನಲ್ಲಿ ಪೇಪರ್ ನಲ್ಲಿ ದಾಸರಣಿನಲ್ಲಿ ಮನೆ ನೀರು ನುಗ್ತು ಈ ಸುದ್ದಿ ಮಾತ್ರ ಯಾವ ವರ್ಷನೂ ತಪ್ಪಿಲ್ಲ ನಾನು ಈ ಸರಿ ಯಾವಾಗ ಈ ಮೊನ್ನೆ ಮಳೆ ಆಯ್ತು ಈಗ ಒಂದ್ ಎರಡು ತಿಂಗಳಿಂದ ಮಳೆ ಆಯ್ತು ಅವಾಗ ಎಷ್ಟೋ ಮನೆಗಳಿಗೆ ನೀರ್ ನುಗ್ತು ಪರಿಹಾರ ಕೊಡ್ಸಿಲ್ಲ ಇವರು ಗವರ್ಮೆಂಟ್ ಪರಿಹಾರ ಕೊಟ್ಟು ನಮ್ ಎಂ ಎಲ್ ಹೋಗಿ ಅಲ್ಲಿ ಹೋಗಿ ಪರಿಹಾರ ಕೊಡ್ಸಂತ ಒಂದ್ ಸೌಜನ್ಯ ಕೂಡ ಇಲ್ಲ ಆ ಜನ ಮನೆಗಳನ್ನ ಹೋಗಿ ನೋಡು ಕೂಡ ಇಲ್ಲ ಅವರು ನಾನು ಹೋಗಿ ನಮ್ಮ ಬಿ ಬಿ ಎಂ ಆಫೀಸರ್ಸ್ನೆಲ್ಲ ಅಲ್ಲಿ ಕರೆಸಿ ಆ ಜಾಗಕ್ಕೆ ಅವ್ರಿಗೆ ಏನು ಸೌಕರ್ಯ ಬೇಕು ಮನೆ ನೀರು ನುಗ್ಗಿತು ಸರಿ ಅವ್ರಿಗೆ ಪರಿಹಾರ ಕೊಡಿಸೋದು ಒಂದ್ ಕಡೆ ಇನ್ನೊಂದ್ ಕಡೆ ನೀರ್ ನುಗ್ಗದಂಗ್ ಏನ್ ಮಾಡಬೇಕು ಡಿಸಿಲ್ಟಿಂಗ್ ರಾಜಕಾಲುವೆಗಳಿಂದ ನೀರ್ ನುಗ್ಗಿದಿತ್ತು ಅಲ್ಲೆಲ್ಲ ಪೂರ್ತಿ ಡಿಸಿಲ್ಟಿಂಗ್ ಎಲ್ಲ ಮಾಡ್ಸಿ ಇವಾಗ ಎಲ್ಲೂ ನೀರ್ ನುಗ್ತಾ ಇಲ್ಲ ಆ ತರ ನಾನು ಪರಿಹಾರ ಮಾಡಿದೀನಿ ನನ್ನ ಕೈಲಾದ್ ನಾನು ಮಾಡಿದೀನಿ ನನಗೆ ಜನ ಅಧಿಕಾರ ಕೊಟ್ರೆ ಇನ್ನೂ ಚೆನ್ನಾಗ್ ಮಾಡ್ತೀನಿ ಓಕೆ ಜನ ಅಧಿಕಾರ ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡ್ತೀನಿ ಹಾಗಾದ್ರೆ ನಿಮ್ಗೆ ಜನ ಅಧಿಕಾರ ಕೊಟ್ಟರೆ ಏನ್ ಮಾಡ್ತೀರಿ ದಾಸರಳಿಗೆ ಈ ಸ್ಕೂಲ್ಸ್ ಎಲ್ಲಾನು ಅಪ್ಗ್ರೇಡೇಷನ್ ಮಾಡಬೇಕು ಅಂತ ಅವಾಗ್ಲೇ ಹೇಳಿದೆ ನಾನು ನಿಮಗೆ ಎಲ್ಲಾ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಈಗ ಬಡವರು ಅವ್ರ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ ಕಳ್ಸಕ್ ಆಗೋದಿಲ್ಲ ಅವ್ರಿಗೂ ಆಸೆ ಇರುತ್ತೆ ನನ್ನ ಮಕ್ಕಳು ಚೆನ್ನಾಗಿ ಓದ್ಲಿ ಅಂತ ಅನ್ನೋದು ಈಗ ನಮ್ಮ ಪರಿಸ್ಥಿತಿ ಹೇಗಿದೆ ಅಂದ್ರೆ ನಮ್ಮ ನೆಲ್ಗದರ್ನಲ್ಲಿ ಇಂತ ಒಂದು ವಾರ್ಡ್ ಇದೆ ಆ ಸ್ಕೂಲ್ ನಲ್ಲಿ ವಿಜಯಲಕ್ಷ್ಮಿ ಲೇಔಟ್ ಅಂತ ಇದೆ ಅಲ್ಲಿ ಆ ಲೇಔಟ್ ಅಲ್ಲಿ ಒಂದು ಸ್ಕೂಲ್ ಅಲ್ಲಿ ಮೂರು ಜನ ಟೀಚರ್ಸ್ ತಗೊಂಡಿದ್ದಾರೆ ಆ ಟೀಚರ್ಸ್ ಸಂಬಳ ಕೊಟ್ಟಿಲ್ಲ ಒಂದು ವರ್ಷದಿಂದ ಮಕ್ಕಳು ಜಾಸ್ತಿ ಇದ್ದಾರೆ ಸ್ಕೂಲ್ ಅಂದ್ರೆ ಟೀಚರ್ಸ್ ಕಮ್ಮಿ ಇದ್ದಾರೆ ಹಾಗಾಗಿ ಅಂಥ ಪರಿಸ್ಥಿತಿ ಇದೆ ಅಂಥ ಪರಿಸ್ಥಿತಿಗೆ ಏನು ಮಾಡಬೇಕು ಅದನ್ನೆಲ್ಲ ನಾನು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಅದಕ್ಕೆ ಏನು ಸೊಲ್ಯೂಷನ್ ಕೊಡಬೇಕು ಅದನ್ನ ಮಾಡಬೇಕು ಒಂದು ಇನ್ನೊಂದು ಮತ್ತೆ ಈ ಮಕ್ಕಳಿಗೆ ಈ ಇನ್ಶು ಇನ್ಶೂರೆನ್ಸ್ ಇಲ್ಲ ಪ್ರತಿಯೊಂದು ಮಗುಗೂ ಇನ್ಶೂರೆನ್ಸ್ ಮಾಡಿಸ್ಬೇಕನ್ನೋದು ನನ್ನ ಉದ್ದೇಶ ಯಾಕೆಂದರೆ ಇವಾಗ ನೋಡಿ ನಿನ್ನೆ ಕೂಡ ಒಂದು ಕ್ಯಾನ್ಸರ್ ಪೇಶೆಂಟ್ ನೋಡಕ್ಕೆ ಹೋಗಿದ್ದೆ ಕಿದ್ವಾಯಿ ಹಾಸ್ಪಿಟ್ಲಿಗೆ ನಾನು ಮಗು ಅಲ್ಲಿ ಮೂರು ಜನ ಮಕ್ಳಿಗೆ ಕರ್ಕೊಂಡು ಬಂದರು ನೀವು ದಾಸರಳ್ಳಿಯಿಂದ ಬಂದ್ರ ಅಂತ ಎಲ್ಲಾ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ ಎಲ್ಲ ಏಳರಿಂದ ಎಂಟು ವರ್ಷದ ಮಕ್ಕಳು ಎಲ್ಲರಿಗೂ ಕ್ಯಾನ್ಸರ್ ಎರಡ್ ವರ್ಷ ಟ್ರೀಟ್ಮೆಂಟ್ ಕೊಡಿಸ್ಬೇಕು ನಮ್ಮ ನಮ್ಮ ದಾಸರಹಳ್ಳಿ ಕ್ಷೇತ್ರದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇಲ್ಲ ಇಲ್ಲಿಂದ ಎಲ್ಲ ಕಿದ್ವಾಯಿ ವಾಣಿ ವಿಲಾಸ್ ಒಂದ್ ಡೆಲಿವರಿ ಕೂಡ ಎಲ್ಲ ಆ ಕಡೆಗೆ ಹೋಗ್ಬೇಕು ಗವರ್ಮೆಂಟ್ ಸ್ಕೂಲ್ ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಇಲ್ಲಿಂದ ಎಂಟರಿಂದ ಹತ್ತು ಕಿಲೋಮೀಟರ್ ಹೋಗೋಷ್ಟು ಮಾರ್ಗ ಮಧ್ಯದಲ್ಲಿ ಡೆಲಿವರಿ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ರೋಡ್ ಬೇರೆ ನೋಡಿದಿರಾ ಹೇಗಿದೆ ಆ ರೋಡಲ್ಲಿ ಹೋಗೋದ್ರಲ್ಲೇನೆ ಡೆಲಿವರಿ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿದೆ ನಮ್ದು ರೋಡ್ಸು ಎಲ್ಲ ಗುಂಡಿಗಳು ಬಿದ್ದು ಹೀಗಾಗಿ ಒಂದು ಮಕ್ಕಳಿಗೋಸ್ಕರ ಒಂದು ತಾಯಿ ಮಗುವುದು ಒಂದು ಹೆರಿಗೆ ಹಾಸ್ಪಿಟಲ್ ಒಂದು ಒಂದು ಹಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟಲ್ ನಾ ಹೇಳ್ತಾ ಇರೋದು ಮತ್ತೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಬೇಕು ಅಂತ ಮತ್ತೆ ಕಾರ್ಮಿಕರಿಗೆ ಅವರಿಗೋಸ್ಕರ ಪ್ರತ್ಯೇಕವಾಗಿ ಏನಾದರೂ ಒಂದು ಮಾಡಬೇಕು ಒಂದು ಸ್ವಲ್ಪ ಜನಕ್ಕೆ ಇ ಎಸ್ ಐ ಕಾರ್ಡ್ ಇರುತ್ತೆ ಅವ್ರು ಇ ಎಸ್ ಐಗೆ ಹೋಗ್ತಾರೆ ಇ ಎಸ್ ಐ ಇಲ್ಲದೇ ಅವ್ರು ಎಲ್ಲಿಗೆ ಹೋಗ್ಬೇಕು ಹ್ಮ್ ಹ್ಮ್ ಈ ಒಂದು ಅದೊಂದು ದೊಡ್ಡ ಪ್ರಶ್ನೆ ಅದು ಎಲ್ಲಿಗೆ ಹೋಗ್ಬೇಕು ಅವ್ರ ಅಂತ ಅವ್ರಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಹಾಗಾಗಿ ಅವ್ರಿಗೆಲ್ಲಾನು ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಕಾರ್ಮಿಕರಿಗೆ ಅಂತ ಹೇಳಿ ಒಂದು ಹಾಸ್ಪಿಟಲ್ ಅವರಿಗೆ ಅಂತ ಸಪರೇಟ್ ಪ್ರತ್ಯೇಕ ನಿಮ್ಮ ಕ್ಷೇತ್ರ ಅತಿ ಹೆಚ್ಚು ಕಾರ್ಮಿಕರು ಇರತಕ್ಕಂತ ಕ್ಷೇತ್ರ ಅಂದ್ರೆ ಅದ್ರಲ್ಲಿ ಬೆಂಗಳೂರಲ್ಲಿ ದಾಸರಳ್ಳಿ ಕೈಗಾರಿಕೆಗಳು ಕೂಡ ಲಕ್ಷಾಂತರ ಜನ ಬಂದು ಟ್ರಾವೆಲ್ ಬಿಕಾಸ್ ಆಫ್ ಕೈಗಾರಿಕೆ ಇರ್ತಕ್ಕಂಥ ಎಲ್ಲ ಮಧ್ಯಮ ವರ್ಗದ ಕುಟುಂಬದವರು ತನ್ನ ಜಿಲ್ಲೆನಲ್ಲಿ ಅವ್ರ ಜಮೀನ್ ನೀರಿಲ್ವೋ ಮತ್ತೊಂದು ಬಂದಿಲ್ ಜೀವನ ಮಾಡಕ್ ಬಂದಿರ್ತಾರೆ ಅವ್ರು ಬರೋ ಸಂಬಳದಲ್ಲಿ ಜೀವನ ಮಾಡೋದು ಬಹಳ ಕಷ್ಟ ಆ ದೃಷ್ಟಿಯಲ್ಲಿ ಏನಾರ ನೀವು ವಿಜನ್ ಇಟ್ಕೊಂಡಿದೀರಾ ಏನಾರ ಮಾಡಬೇಕು ಅಂತ ಅವ್ರಗಳಿಗೆ ಹೌದು ಅವರಿಗೆ ನಾನು ಇಷ್ಟೊತ್ತು ಹೇಳಿದ್ದೆಲ್ಲ ಅವರಿಗೇನೆ ಯಾಕೆಂದ್ರೆ ನೀವು ಹೇಳ್ದಂಗೆ ಅವರು ಹೊರ್ಗಡೆಯಿಂದ ಬಂದಿರ್ತಾರೆ ಅವ್ರ ತಂದೆ ತಾಯಿನೂ ನೋಡ್ಬೇಕಾಗಿರುತ್ತೆ ಅಲ್ಲಿ ಊರಿನಲ್ಲಿ ಬೆಳೆ ಬಿತ್ತದು ಕೂಡ ಬೀಜಕ್ಕೆ ಬಂಡವಾಳ ಹಾಕ್ಬೇಕು ಅವರು ಊರಲ್ಲಿ ಏನೂ ಸಂಪಾದನೆ ಇರೋದಿಲ್ಲ ಇಲ್ಲಿಂದ ಎಲ್ಲಾನು ಮಾಡಬೇಕಾಗುತ್ತೆ ಮತ್ತೆ ಹಳ್ಳಿಗಳಿಗೆ ಇಲ್ಲಿಂದ ಹೋಗ್ಬೇಕಾದ್ರೆ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸಂಬಳ ತಗೊಳುವಂತವ್ರು ಮನೆ ಬಾಡಿಗೆ ಕಟ್ಕೊಂಡು ಲೈಟ್ ಬಿಲ್ ಕಟ್ಕೊಂಡು ವಾಟರ್ ಬಿಲ್ ಕಟ್ಕೊಂಡು ಇಲ್ಲಿ ಮಕ್ಕಳು ಸ್ಕೂಲ್ ಫೀಸ್ ಕೂಡ ಕಟ್ಕೊಂಡು ಒಂದು ಒಂದು ಹುಷಾರ್ ತಪ್ಪು ಅಂದರೆ ಒಂದು ಹಾಸ್ಪಿಟ್ಲಿಗೆ ಒಂದು ಒಂದು ಸಾವಿರ ಎರಡು ಸಾವಿರ ಖರ್ಚಾಗುತ್ತೆ ಮಧ್ಯದಲ್ಲಿ ನಮ್ಮ ನಾವು ಹಿಂದೂಗಳಿಗೆ ಒಂದು ಒಂದು ತಿಂಗಳ ತಿಂಗಳ ಒಂದೊಂದು ಹಬ್ಬ ಬರುತ್ತೆ ಆ ಹಬ್ಬಗಳಿಗೆ ಒಂದು ಹಬ್ಬ ಬಂತಂದ್ರೆ ಅದಕ್ಕೊಂದು ಬಟ್ಟೆ ಅಂದ್ರೂ ಎರಡು ಮೂರು ಸಾವಿರ ಖರ್ಚಾಗುತ್ತೆ ಹೀಗಾಗಿ ಮನುಷ್ಯ ಏನೂ ಉಳ್ಸೋಕ್ಕಾಗ್ತಾ ಇಲ್ಲ ಇಲ್ಲಿ ಹಾಗಾಗಿ ಏನಾದರೂ ಅವರಿಗೆ ಈಗ ನಮ್ಮ ಸಿದ್ದರಾಮಯ್ಯನವರು ಯೋಜನೆಗಳೇನಿದೆ ಫ್ರೀಯಾಗಿ ಏನಾದರೂ ಸಿಗೋವಂಥದ್ದು ಜನಕ್ಕೆ ಆ ಥರ ಇಲ್ಲೂ ಕೂಡ ಫ್ರೀಯಾಗಿ ಸಿಗಬೇಕು ಅವ್ರಿಗೆ ಅನ್ನೋದು ನನ್ನ ಉದ್ದೇಶ ಸರ್ ಓಕೆ ಫ್ರೀಯಾಗಿ ಸಿಗಬೇಕು ಫ್ರೀ ಮತ್ತೆ ಸಿದ್ದರಾಮಯ್ಯವರ ಉಚಿತ ಭಾಗ್ಯಗಳನ್ನ ಮುಂದುವರ್ಸಬೇಕು ಅಂತ ನಿಮ್ಮ ಒತ್ತಾಯ ಸೊ ಬಹಳ ಆಶ್ಚರ್ಯಕರ ಸನ್ನಿವೇಶ ನಾನು ಆಗ್ಲೇ ಹೇಳಿದೆ ರಾಜ್ಯದಲ್ಲಿ ದೊಡ್ಡ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತೀನಿ ಅಂತ ಬಂದಿರತಕ್ಕಂಥ ಕೆಲವೇ ಮಹಿಳೆಯರಲ್ಲಿ ನೀವು ಒಬ್ರೆ ಇನ್ನೆಲ್ಲ ಎರಡೆರಡು ಲಕ್ಷ ವೋಟರ್ಸ್ ಇರೋ ಕಡೆ ಹೋಗಿ ಸೇರ್ಕೊಂಡವ್ರೆ ಚುನಾವಣೆ ಕೇವಲ ನಿಮ್ಮ ವಿಷನ್ ಹೇಳ್ಬಿಟ್ರೆ ನಾನು ಉದ್ಧಾರ ಮಾಡ್ತೀನಿ ಅಂದ್ರೆ ಓಟ್ ಹಾಕಲ್ಲ ಎಲ್ಲಾ ರೀತಿಯಲ್ಲೂ ಚುನಾವಣೆ ಮಾಡ್ಲಿಕ್ಕೆ ಸಜ್ಜಾಗಿದ್ದೀರಾ ನೀವು ಈಗ ಆಲ್ರೆಡಿ ನಾನು ನಿಮಗೆ ಗೊತ್ತಿರ್ಬೇಕು ನನ್ನ ಕಾರ್ಯಕ್ರಮಗಳು ಎಲ್ಲ ಹೈ ಬಜೆಟ್ ಕಾರ್ಯಕ್ರಮಗಳನ್ನೇ ಮಾಡಿದೀನಿ ಜನಕ್ಕೆ ಸೀಮಂತ ಕಾರ್ಯಕ್ರಮ ಮಾಡಿದೀನಿ ಜನ ಮಹಿಳೆಯರು ಮಹಿಳಾ ನೀವು ಜನ ಗರ್ಭಿಣಿಯನ್ನ ಇಡೀ ಕ್ಷೇತ್ರದಲ್ಲಿ ಹುಡುಕಿ ಏಳ್ನೂರ ಜನಕ್ಕೆ ಸೀಮಂತ ಮಾಡಿದೀನಿ ಮತ್ತೆ ಈ ಗುರುವಿನಲ್ಲಿ ಲಕ್ಷ್ಮೀ ಪೂಜೆ ಅಂತ ಹೇಳಿ ನಾನ್ ಎಕ್ಸ್ಪೆಕ್ಟ್ ಮಾಡಿದ ಎರಡ್ ಸಾವಿರ ಜನ ಮಹಿಳೆಯರು ಬರ್ತಾರೆ ಅಂತ ಆದ್ರೆ ನನ್ನ ಅದೃಷ್ಟಕ್ಕೋ ಏನೋ ನನ್ ಕಣ್ ತುಂಬ ನಾಲ್ಕು ಸಾವಿರ ಜನಗಳು ಒಟ್ಟಿಗೆ ಬಂದಿದ್ದಾರೆ ಲೇಡೀಸ್ ಯಾರಿಗೂ ಒಂದ್ ರೂಪಾಯಿ ದುಡ್ಡು ಕೊಟ್ಟಿಲ್ಲ ನಾನು ಬನ್ನಿ ಅಂತ ಹೇಳಿ ಸುಮ್ನೆ ಫ್ಲೆಕ್ಸ್ ಹಾಕಿದ್ದಷ್ಟೇ ನೋಡ್ಕೊಂಡು ಅವ್ರವರೇ ಆಗಿ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ರು ನನಗೆ ಜಾಸ್ತಿ ಹೆಣ್ಮಕ್ಳು ನನ್ನ ಪರವಾಗಿ ನಿಂತಿದ್ದಾರೆ ದಾಸರಳ್ಳಿನಲ್ಲಿ ಮನೆಯಲ್ಲಿ ಯಾರು ಯಾವತ್ತು ಪೊಲಿಟಿಕ್ಸೇ ಅಪ್ ಅಪರೂಪಕ್ಕೆ ಐದ್ ವರ್ಷಕ್ಕೆ ಒಂದ್ಸರಿ ಹೋಗಿ ಓಟ್ ಹಾಕುವಂತವ್ರು ಅವರು ಕೂಡ ನಿಮ್ ಜೊತೆ ಬರ್ತೀನಿ ನಾನು ಕೂಡ ರಾಜಕಾರಣ ಮಾಡ್ತೀನಿ ನಾನು ನಿಮ್ ಜೊತೆ ಓಡಾಡ್ತೀನಿ ಅಂತ ಹೇಳಿ ಮುಂದಕ್ಕೆ ಬರ್ತಾ ಇದ್ದಾರೆ ಇವಾಗ ಅವರೇ ಅವರೇ ವಾಲಂಟಿಯಾಗಿ ಫೋನ್ ಮಾಡ್ತಾರೆ ನಮಗೆ ನಾವು ಬರ್ತೀವಿ ನಿಮ್ ಜೊತೆ ನಮ್ಮ ಕಡೆನು ಜನ ಇದ್ದಾರೆ ನಮ್ಮ ಮನೆಗೆ ಬನ್ನಿ ಅಂತ ಕರೀತಾರೆ ಅಷ್ಟು ಪ್ರೀತಿಯಿಂದ ಕರಿತಾ ಇದ್ದಾರೆ ನಂಗೆ ಮಹಿಳೆಯರು ಅದೇ ನನಗೆ ಜಾಸ್ತಿ ಉತ್ತೇಜನ ಕೊಡ್ತಾ ಇರೋವಂಥದ್ದು ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಇನ್ನೂ ಜಾಸ್ತಿ ಏನಾದರೂ ಇವರಿಗೋಸ್ಕರ ಏನಾದರೂ ಒಂದು ಸ್ಪೆಷಲ್ ಆಗಿ ಏನಾದ್ರು ಮಾಡ್ಬೇಕು ಅನ್ನೋದು ಎಸ್ ಗೀತಾ ಶಿವರಾಮ್ ಅವ್ರ ಕ್ಷೇತ್ರಕ್ಕೆ ಬಂದಿರೋದಕ್ಕೆ ಬಿಜೆಪಿ ಮಾಜಿ ಶಾಸಕ ಮುನ್ರಾಜ್ ಒಳಗೆ ಖುಷಿ ಆಗ್ತಿದೆ ಗೀತಾ ಶಿವರಾಮ್ ಅವರು ಜೆ ಡಿ ಎಸ್ ಓಟ್ ಕಿತ್ಬಿಡ್ತಾರೆ ಕಾಂಗ್ರೆಸ್ಗೆ ಗೆದ್ದು ಬಿಡ್ತೀನಿ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ ಇದ್ದಂಗಿದೆ ಅಂತ ಚರ್ಚೆ ಆಗ್ತಿದೆ ಹೌದಾ ಆಗ್ತಾ ಇರ್ಬೋದು ಸರ್ ನನಗೆ ಗೊತ್ತಿಲ್ಲ ಆದರೆ ಯಾಕೆ ಆಗುತ್ತೆ ಅಂತಲೂ ನನಗೆ ಗೊತ್ತಿಲ್ಲ ಲಾಸ್ಟ್ ಟೈಮೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಕ್ಯಾಂಡಿಡೇಟ್ ಲಾಸ್ಟ್ ಅಂದರೆ ಅದಕ್ಕೆ ಹೋದ್ಸಾರಿ ಕ್ಯಾಂಡಿಡೇಟ್ ಒಳ್ಳೆಯವರೇ ಇದ್ದರು ಬಿ ಎಲ್ ಶಂಕರ್ ಅವರಿದ್ದರು ಅವ್ರಿಗಿನ್ನ ಕ್ಯಾಂಡಿಡೇಟ್ ಬೇಕಾಗಿರಲಿಲ್ಲ ನಮ್ಮ ನಮ್ಮ ಕ್ಷೇತ್ರಕ್ಕೆ ಅವರು ಅಷ್ಟು ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ ಈ ಲಾಸ್ಟ್ ಟೈಮು ಇವರು ಇವ್ರಿಗೆ ಕೊಟ್ಟು ಕೃಷ್ಣಮೂರ್ತಿ ಅಂತ ಪಿ ಎನ್ ಕೃಷ್ಣಮೂರ್ತಿ ಅವರಿಗೆ ಕೊಟ್ಟು ಅವರು ಲಾಸ್ಟ್ ಮೂರು ದಿನ ಅವ್ರು ಚುನಾವಣೆನೆ ಮಾಡಿಲ್ಲ ಅಂತ ಕೇಳ್ಪಟ್ಟಿದೀನಿ ಹಾಗಾಗಿ ನಮ್ಮ ಪಕ್ಷದವರೆಲ್ಲ ಬೇರೆ ಪಕ್ಷಕ್ಕೆ ಓಟ್ ಹಾಕಿ ಸೊ ಯಾರೋ ಒಬ್ಬರು ಗೆದ್ಕೊಂಡಿದ್ದಾರೆ ನಮ್ಮ ಪಕ್ಷಕ್ಕೆ ಓಟ್ ಇಲ್ಲ ಅಂದ್ರೆ ಆ ಓಟ್ ಇನ್ನೆಲ್ಲಾರು ಹೋಗ್ಲೇಬೇಕಲ್ಲ ಬಿ ಎಲ್ ಶಂಕರ್ ಅವ್ರಿಗೆ ಇದ್ದಾಗ ನಲ್ವತ್ತಾರು ಸಾವಿರ ಇದ್ದಿದ್ ಓಟು ಏಕ್ದ್ ಮೂವತ್ತೊಂದಕ್ಕೆ ಸಾವಿರಗ್ ಬಂತು ಅಂದ್ರೆ ಹದಿನೈದು ಸಾವಿರ ಓಟ್ ಎಲ್ಲೋಯ್ತು ಯಾರ್ಗಾರು ಹೋಗಿರ್ಬೇಕಲ್ಲ ಅದು ಜನ ವೋಟ್ ಅಂತೂ ಮಾಡಿದ್ದಾರೆ ಹಾಗಾಗಿ ಇವ್ರ್ ಗೆದ್ದಿದ್ದಾರೆ ಇವಾಗ ಇವ್ರದು ಲೆಕ್ಕಾಚಾರ ಏನಿರೋದಂದ್ರೆ ನಾನು ಕಾಂಗ್ರೆಸ್ ಅಲ್ಲಿ ಇದ್ದೀನಿ ನಾನು ಪ್ರಬಲವಾಗಿದ್ದೀನಿ ಹಾಗಾಗಿ ನಾವು ಕಾಂಗ್ರೆಸ್ ಓಟ್ ನಾವ್ ತಗೋತೀವಿ ಜೆಡಿಎಸ್ ಅವರು ಒದ್ ಸರಿ ನಮ್ಮಿಂದ ಗೆದ್ದಿದ್ದಾರೆ ಈ ಸರಿ ಅವ್ರಿಗೆ ಓಟ್ ಕಮ್ಮಿ ಆದ್ರೆ ಬಿಜೆಪಿ ಓಟ್ ಬಿಜೆಪಿ ತಗೊಂಡು ಅವ್ರು ಗೆಲ್ತಾರೆ ಅಂತ ಅವ್ರೊಂದು ಭ್ರಮೇಲ್ ಇದಾರೆ ಅಷ್ಟೇ ನೀವ್ ಯಾವ ಲೆಕ್ಕಾಚಾರದಲ್ಲಿ ಇದ್ರೆ ಅವ್ರೇನೋ ಭ್ರಮೇಲ್ ಇದ್ದಾರೆ ನಾನು ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನ್ನ ಮೇಲೆ ನನಗೆ ನಂಬಿಕೆ ಇದೆ ನಾನು ನಂಬಿರೋ ನನ್ನ ತಾಯಿ ಅಂದ್ರು ನನ್ನ ಅಕ್ಕ ತಂಗಿ ಅಂದ್ರ ಮೇಲೆ ನನಗೆ ನಂಬಿಕೆ ಇದೆ ಒಂದು ವಿಷಯ ರಾಜಕಾರಣ ಈಸಿ ಮಾತಲ್ಲ ರಾಜಕಾರಣ ಮಾಡಕ್ಕೆ ಗುಂಡಿಗೆ ಇರಬೇಕು ಅದು ನಿಮ್ಮ ಕ್ಷೇತ್ರ ರಾಜಕಾರಣ ಮಾಡೋಕ್ಕೆ ಡಬಲ್ ಗುಂಡಿಗೆ ಬೇಕು ದಾಸರಳ್ಳಿಗೆ ಎಲ್ರಿಗೂ ಕಾಡೋ ಪ್ರಶ್ನೆ ಏನು ಅಂತಂದ್ರೆ ಈ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಗೀತಾ ಅವ್ರ ಎಂಟ್ರಿ ಇದೆಯಲ್ಲ ಈ ಹಿಂದೆ ಏನು ಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಏನು ಆಕ್ಟಿವ್ ಆಗಿದ್ರು ಅಲ್ಲ ಹೆಂಗಿದ್ರು ಅದನ್ನು ಮೀರಿಸೋ ಅಂತಕ್ಕಾಗಲೇ ಸಕ್ರಿಯವಾಗಿ ಹೋಗ್ತಿದ್ದಾರೆ ಅಂತ ಒಂದು ಮಾತು ಈ ಸ್ಪೀಡ್ ಎಲ್ಲಿವರೆಗಿರುತ್ತೆ ಹೇಗಿರುತ್ತೆ ಚುನಾವಣೆವರೆಗೆ ಹಿಂಗೆ ಮುಂದುವರಿತದ ನನ್ಗೆಲ್ಲವರ್ಗೂ ಇರುತ್ತೆ ಇರುತ್ತೆ ಒಂದು ಪ್ರಶ್ನೆ ಕಾಂಗ್ರೆಸ್ ದೇಶದಲ್ಲಿ ಅವನತಿ ಆಗ್ತಾ ಇದೆ ಕಾಂಗ್ರೆಸ್ ಮುಳುಗ್ತಾರೋ ಇರೋ ಅಡಗು ಕಾಂಗ್ರೆಸ್ ಯಾರೋ ಓಟ್ ಹಾಕಲ್ಲ ಅನ್ನೋ ಮಾತಾಡ್ತಾರೆ ಕಾಂಗ್ರೆಸ್ ಯಾಕೆ ಓಟ್ ಹಾಕ್ಬೇಕು ಜನ ಕಾಂಗ್ರೆಸ್ ಯಾಕೋ ōಟ್ ಹಾಕಬೇಕು ಅಂತಂದ್ರೆ 5 ವರ್ಷ ನೀವು ಆಡಳಿತ ನೋಡಿದೀರಾ ಕಾಂಗ್ರೆಸ್ ಪಕ್ಷದ ಪಕ್ಷ ಇದಾಡಳಿತನ ಪರ್ಸೆಂಟ್ ಅಂತ ಯಾವ್ದಾದ್ರು ಒಂದು ಸುದ್ದಿ ಬಂದಿತ್ತಾ ಏನ್ ಬಂದಿತ್ತು ನಮ್ಮ ಪಕ್ಷನ 40% ಅಂತ ಮೋದಿ ಹೇಳಿದ್ರಲ್ಲ ಅವಾಗ 10% गवर्नमेंट ಅಂತಾ 40% ಇಂಟು 40% ಮೋದಿ ಹೇಳ್ಬಿಟ್ರಾ ನೀವು ಅವರ ಹೇಳಿದ್ರು ಅಂತ ನೀವು 40 ಹೇಳ್ತಿದೀರಾ ಇಲ್ಲ ಇಲ್ಲ 40 ತಗೋತಾರದುಂಟು ಸುಮ್ಮನೆ ಹೇಳಲ್ವಲ್ಲ ಮೋದಿ ಯಾಕ 10 ಹೇಳಿದ್ರು ಅದು ಸುಳ್ಳು ಅದು ಸುಳ್ಳು ಹತ್ತು ನಾವು ತಗೊಂಡಿಲ್ಲ ಓಕೆ ಎಲ್ಲ ಫ್ರೀಯಾ ಕೊಟ್ಟಿದೀವಲ್ಲ ಎಲ್ಲ ತಗೋಬೇಕು ಹ್ಮ್ ಹ್ಮ್ ಉಚಿತ ಬಗ್ಗೆ ಉಚಿತ ಬಗ್ಗೆ ಕೊಟ್ಟಿದಾರಲ್ಲ ನೀವೇ ಹೇಳಿದ್ರಿ ಸರ್ಕಾರ ಸಾಲ ಮಾಡಿದೆ ಅಂತ ಬಂತು ಸಾಲದಲ್ಲಿ ನಾವು ಬಿಜೆಪಿಯವ್ರು ತಗೊಂಡಿದ್ದಾರೆ ಅವರು ನಾವು ಚೆನ್ನಾಗಿ ಗವರ್ಮೆಂಟ್ ಮಾಡಿದ್ವಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ತಾರ ಅವರು ಹಾಗಾದ್ರೆ ಎಲ್ಲಾ ಹೇಳ್ತಾರೆ ಹಾಗೇನೆ ನಾವು ಹೇಳ್ತಾ ಇದ್ವಿ ಐದು ವರ್ಷದ ಹಿಂದೆ ಬರ್ತೀವಿ ಅಂತ ಆಡಳಿತ ಸರ್ಕಾರ ಇದೆ ನಾವೇನು ಮಾಡ್ತಾ ಇದೀವಿ ಅಂತ ಅವರು ಅವರೇ ಅವ್ರದಲ್ಲೇ ಇದ್ರಲ್ಲೇ ಇರ್ತಾರೆ ಅವ್ರ ಗುಂಗಲ್ಲೇ ಇರ್ತಾರೆ ಹಾಗಾಗಿ ಹೇಳ್ತಾರೆ ಮತ್ತೊಂದು ವಿಶೇಷ ಅಂತಂದ್ರೆ ಬೆಂಗಳೂರಿನ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ಈಗ ಉಳ್ಕೊಂಡಿರೋ ಜೆಡಿಎಸ್ ಎಮ್ ಎಲ್ ಎಂತಂದ್ರೆ ದಾಸರಳ್ಳಿಯ ಮಂಜುನಾಥ್ ಒಬ್ಬರೇ ಮಂಜುನಾಥ್ಗೆ ಪ್ರತಿ ಗಲ್ಗಲ್ಲಿ ಗೊತ್ತು ರೋಡ್ ರೋಡ್ ಓಡಾಡ್ತಾರೆ ಜನಗಳ ಜೊತೆ ಇದ್ದಾರೆ ಮಂಜುನಾಥ್ ಮತ್ತೆ ಗೆಲ್ತಾರೆ ಅಂತ ಜೆಡಿಎಸ್ನವ್ರ ವಾದ ನಾವು ಓಡಾಡ್ತೀವಲ್ಲ ಗಲ್ಲಿ ಗಲ್ಲಿ ಜನಗಳ ಜೊತೆಗೆ ಇದ್ದೀವಲ್ಲ ನಾವು ನಾವ್ ಈ ಗಲ್ಲಿ ಮನೆಯಲ್ಲೇ ಎಲ್ಲ ಬೆಳಿಗ್ಗೆ ಆಯ್ತು ಅಂದ್ರೆ ಜನಗಳ ಕಷ್ಟ ಸುಖ ನೋಡ್ಕೊಂಡು ನಾವು ಗಲ್ಲಿ ಓಡಾಡ್ಕೊಂಡಿದ್ದೀವಲ್ಲ ಮಧ್ಯ ಮಧ್ಯರಾತ್ರಿ ಹನ್ನೆರಡು ಗಂಟೆ ಫೋನ್ ಮಾಡ್ತಾರೆ ಮಳೆ ಬಂದಿದೆ ನೀರ್ ನುಗ್ಗಿದೆ ಬನ್ನಿ ಅಂತ ಅಲ್ಲಿಗೆ ಹೋಗ್ತಿವಲ್ಲ ಮಂಜುನಾಥ್ ಎಲ್ಲ ಹೋಗಿದ್ದಾರೆ ಎಲ್ಲೋದಾರ ಸಾಕ್ಷಿ ತೋರಿಸ್ಲಿ ಅವರು ಎಲ್ಲ ಅಂತ ಹನ್ನೆರಡು ಗಂಟೆ ರಾತ್ರಿ ಎಲ್ಲ ಹೋಗಿದ್ದಾರೆ ಅವರು ತೋರಿಸ್ಲಿ ಕರ್ನಾಟಕದಲ್ಲಿ ಏಕೈಕ ಎಂಎಲ್ ಎ ಸರ್ಕಾರದ ವಿರುದ್ಧ ಕೇಸ್ ಹಾಕೊಂಡು ಫಂಡ್ ತಂದವರು ಮಂಜುನಾಥ್ ಸೊ ನೀವು ಬರೀ ಸರ್ಕಾರದ ಹಣ ಬೇನಾರ ಪ್ಲಾನ್ಸ್ ಇದೆಯಾ ನಿಮ್ಗೆ ಏನಾದ್ರು ಮಾಡಬೇಕು ಅಂತ ಇಲ್ಲ ನಾನು ಸರ್ಕಾರದ ಹಣನೂ ಬೇಕು ಅದ್ರ ಜೊತೆಗೆ ನಮ್ಮ ದಾಸರಳ್ಳಿ ಕ್ಷೇತ್ರ ಏಷ್ಯಾದಲ್ಲೇ ನಂಬರ್ ಒನ್ ಇಂಡಸ್ಟ್ರಿಯಲ್ ಕ್ಷೇತ್ರ ಇಂಡಸ್ಟ್ರಿಯಲ್ ಏರಿಯಾ ಇರುವಂತ ಕ್ಷೇತ್ರ ಇಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತೀವಿ ನಾವು ಆ ಟ್ಯಾಕ್ಸನ್ನು ಅಲ್ಲಿ ಕಟ್ಟೋದು ಬದಲು ಬೇರೆ ತರ ಏನಾದ್ರು ಅದನ್ನ ಯುಟಿಲೈಸ್ ಮಾಡ್ಬೋದಾ ಅಂತ ನಾನು ಬೇರೆ ಬೇರೆ ಪ್ಲಾನ್ಸ್ ಇಟ್ಕೊಂಡಿದ್ದೀನಿ ಅವ್ರ ಸರ್ಕಾರಕ್ಕೆ ಅದನ್ನು ಬಿಟ್ಟು ಅದನ್ನು ಬಿಟ್ಟು ಬೇರೆ ಏನಾದ್ರು ಮಾಡ್ಬೋದಾ ಅಂತ ನಾನು ಅದರಲ್ಲಿ ನೋಡ್ತೀನಿ ಅದ್ರಲ್ಲಿ ಮಾಡ್ತೀನಿ ಕೆಲಸ ಏನು ಮಾಡ್ತೀರಿ ಅದರಲ್ಲಿ ಅದರಲ್ಲಿ ಅವ್ರದ್ದು ಸಿ ಎಸ್ ಆರ್ ಫಂಡ್ಸ್ ಅಂತ ಬಂದಿರುತ್ತೆ ಕೆಲವೊಂದು ಫಂಡ್ಸ್ ಇರುತ್ತೆ ಅವರಲ್ಲಿ ಕಂಪನಿಗಳಲ್ಲಿ ಅದರಲ್ಲಿ ಅವರು ಜನಗಳಿಗೆ ಡೆವಲಪ್ಮೆಂಟ್ ಗಂತಾನೇ ಕೊಡ್ಬೇಕಂತ ರೂಲ್ಸ್ ಇದೆ ಅದರಲ್ಲಿ ಅದನ್ನ ತಗೊಂಡು ನಾನು ಅವರ ಕ್ಷೇತ್ರ ಕಾರ್ಖಾನೆನಲ್ಲಿ ಕೆಲಸ ಮಾಡುವಂತ ಅವರ ವರ್ಕರ್ಸ್ ಮಕ್ಕಳಿಗೆ ಅವ್ರು ಹೋಗುವಂತ ಸ್ಕೂಲ್ಗಳನ್ನ ಅಪ್ಗ್ರೇಡೇಷನ್ ಮಾಡೋದಕ್ಕೆ ಮತ್ತೆ ರೋಡ್ಸ್ ಮಾಡಿಸೋದಕ್ಕೆ ಅವ್ರ ಅಂದ್ರೆ ಬೇರೆಯವ್ರಿಗೆ ಮಾಡೋದು ಬೇಡ ಅವರು ಲ್ಲಿ ಕೆಲಸ ಮಾಡ್ತಾರಲ್ಲ ಆ ಕಾರ್ಮಿಕರಿಗೆ ಏನಾದ್ರು ಮಾಡೋ ಪ್ಲಾನ್ ಜನ ಮಾಡಿಲ್ವಾ ಯಾರು ಏನು ಮಾಡಿಲ್ಲ ಯಾರು ಏನು ಮಾಡಿಲ್ಲ ಮಾಡಿದ್ರೆ ಯಾಕೆ ಹೀಗಿರ್ತಿತ್ತು ಒಂದ್ ರೋಡ್ ಇಲ್ಲ ಒಂದ್ ಸರಿಯಾಗಿ ಒಂದ್ ಚರಂಡಿ ಇಲ್ಲ ಒಂದ್ ಚರಂಡಿಗ್ ಮೂರ್ ಮೂರ್ ಸರಿ ಬಿಲ್ ಮಾಡ್ಕೊಂಡಿರೋಂತ ಸಾಕ್ಷಿ ಇದೆ ಸಾಕ್ಷಿ ಏನ್ ಮಾಡ್ತಿದಿರಿ ಮತ್ತೆ ಏನ್ ಮಾಡಕ್ಕಾಗತ್ತ ನಮ್ ಸರ್ಕಾರ ಇಲ್ವಲ್ಲ ನಮ್ ಕೈಲಿ ಅಧಿಕಾರ ಇಲ್ವಲ್ಲ ಎಲ್ಲ ಅವ್ರ ಕಡೆ ಅವರೇ ಇರ್ತಾರಲ್ಲ ಹ್ಮ್ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಏನು ಉದಾಹರಣೆ ಹಾಗಾದ್ರೆ ನಾನ್ ಕಂಡಂಗೆ ಆಗಿಲ್ಲ ನೀವು ಕಂಡಂಗೆ ಆಗಿಲ್ಲ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನರಿಗೆ ಏನ್ ಭರವಸೆ ಕೊಡ್ತೀರಿ ತಾವು ಹೇಳೋದಾದ್ರೆ ನಾನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಹೇಳೋದಲ್ಲ ಅವರ ಮೂಲಭೂತ ಸೌಕರ್ಯಗಳೇನಿದೆ ಅವರಿಗೆ ತಿಂಗಳಿಗೆ ಏನಿಲ್ಲ ಅಂದ್ರೂ ಮಿನಿಮಮ್ ಐದ್ ಸಾವಿರ ಅವ್ರು ಉಳಿಸ್ಬೇಕು ಅವ್ರ ಖರ್ಚಿನಲ್ಲಿ ಅವರಿಗೆ ಯಥೇಚ್ಛವಾಗಿ ಬೇರೆ ಬೇರೆ ಖರ್ಚುಗಳಾಗ್ತಾ ಇರುತ್ತಲ್ಲ ಅದನ್ನೆಲ್ಲ ಕಂಟ್ರೋಲ್ ಮಾಡಿಸ್ಬೇಕು ಅದಕ್ಕೆ ಏನ್ ಬೇಕು ಫ್ರೀಯಾಗಿ ಏನ್ ಕೊಡ್ಬೋದು ನಮ್ ಕೈಯಿಂದ ಏನ್ ಮಾಡ್ಬೋದು ಅದನ್ನೆಲ್ಲ ನಾನು ಮಾಡಿಸ್ಬೇಕು ಮತ್ತೆ ಇವಾಗ ಒಂದು ಮಗಳು ಮದುವೆ ಮಾಡಬೇಕು ಸಾಲ ಮಾಡ್ಕೋತಾರೆ ಮನೆ ಕಟ್ಟಬೇಕು ಸಾಲ ಮಾಡ್ಕೋತಾರೆ ಯಾಕೆ ಅಂದ್ರೆ ಅವ್ರ ಹತ್ರ ಯಾವ್ದು ಉಳಿತಾಯ ಇರೋದಿಲ್ಲ ಏನು ಉಳಿತಾಯ ಮಾಡಿರೋದಿಲ್ಲ ಅವರು ಹಾಗಾಗಿ ಮತ್ತೆ ಅತಿ ಹೆಚ್ಚು ಲೇಬರ್ಸ್ ಇರೋದ್ರಿಂದ ಅತಿ ಹೆಚ್ಚು ಗೆ ಅವ್ರಿಗೆ ಏನು ಅವರಿಗೆಲ್ಲ ಏನೆಲ್ಲ ಅನುಕೂಲ ಆಗ್ಬೇಕು ಅದು ಗೌರ್ಮೆಂಟಿಂದ ಏನೆಲ್ಲ ಅನುಕೂಲ ಇದೆ ಅದನ್ನೆಲ್ಲ ಅವ್ರಿಗೆ ತಲುಪಿಸೋದು ನನ್ನ ಗುರಿಯಾಗಿದೆ ಗೌರ್ಮೆಂಟ್ ತುಂಬಾ ಲೇಬರ್ ಕಾರ್ಡ್ಸ್ ಎಲ್ಲ ಮಾಡಿಸಿ ಅವರಿಗೆಲ್ಲ ತುಂಬಾ ಅನುಕೂಲ ಕೊಡ್ತಾ ಇದೆ ಬಟ್ ಯಾರು ಇಲ್ಲಿ ಫೆಸಿಲಿಟಿ ತಗೋತಾ ಇಲ್ಲ ಯಾಕೆಂದ್ರೆ ಅವರಿಗೆ ಯಾರು ಹೋಗಿ ಅದನ್ನು ಮಾಡಿಸ್ಕೊಡ್ತಾ ಇಲ್ಲ ಪ್ರತಿಯೊಬ್ಬರು ಅದಕ್ಕೂ ದುಡ್ಡು ತಗೊಳಕೆ ಇವತ್ತು ಇದು ಮಾಡ್ತಿದ್ದಾರೆ ಹಾಗಾಗಿದೆ ಇಲ್ಲಿ ಪರಿಸ್ಥಿತಿ ಅದನ್ನೆಲ್ಲ ನಾನು ಸರಿ ಮಾಡ್ಬೇಕನ್ನೋದು ನನ್ನ ಉದ್ದೇಶ ನೀವು ರಾಜಕಾರಣ ಬರೀ ಬೆಂಗಳೂರಲ್ಲೇ ಮಾಡ್ತಿಲ್ಲ ಈ ಹಿಂದೆ ರಾಮನಗರ ಜಿಲ್ಲೆ ರಾಜಕಾರಣ ಮಾಡಿದವರು ನಿಮ್ಮ ತಂದೆ ರಾಜಕಾರಣ ಮಂಡ್ಯದಲ್ಲಿ ನೋಡಿದವರು ಆ ಎರಡೂ ರಾಜಕಾರಣ ಮತ್ತೆ ನೀವಾಗಲೇ ಗ್ರೌಂಡ್ ಅಲ್ಲಿರೋರು

ಹೇಗಿದೆ ಸಪೋರ್ಟ್ ಏನ್ ಅವರೇ ನನ್ ನನ್ನ ಬೆನ್ನೆಲುಬು ಅಂತ ಹೇಳಬೇಕು ನಾನು ಅವರಿಲ್ಲ ಅಂದ್ರೆ ಆಗ್ತೀರಿ ನೀನ್ ಮನೆಯಲ್ಲಿ ಮಾಡ್ಕೊಂಡ್ ಏನೂ ಮಾಡಕ್ ಆಗ್ತಿರ್ಲಿಲ್ಲ ಅವರು ಏನೋ ಇರೋದು ಯಾವ್ದೋ ಒಂದು ಟ್ಯಾಲೆಂಟ್ ನನ್ನ ಧೈರ್ಯ ಅದೆಲ್ಲಾನು ನೋಡಿ ಆಯ್ತು ನೀನ್ ಏನೋ ಒಂದ್ ಮಾಡ್ತೀಯ ಮಾಡು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಪ್ರತಿಯೊಂದ್ರಲ್ಲೂ ನನ್ನ ಜೊತೆಗೆ ನಿಂತಿದ್ದಾರೆ ನಾನು ಸುಮಾರು ಟೂ ತೌಸಂಡ್ ಒನ್ ಅಂದ್ರೆ ನನ್ನ ಮಕ್ಳೆಲ್ಲ ತುಂಬಾ ಚಿಕ್ಕವರಿದ್ರು ಅವಾಗ ಕೂಡ ಮಕ್ಕಳನ್ನ ಅವರು ನೋಡ್ಕೊಂಡು ನನ್ನ ಹೊರಗಡೆ ಕಳಿಸಿ ನನ್ನ ಕೆಲ್ ಕೆಲ್ಸ ಮಾಡ್ಸಿದ್ದಾರೆ ಅವರು ಸಮಾಜ ಸೇವೆ ಮಾಡಿಸಿದ್ದಾರೆ

ಹುಟ್ಟಿ ಬೆಳೆದಿರುವಂತ ನಾಡಲ್ಲ ಇತ್ತಲ ಕಡೆಯಿಂದ ಗೀತಾ ಶಿವರಾಮ ಏನೋ ಮಾಡ್ತೀವಿ ರಾಜಕೀಯ ಅಂತ ಏನಿಯೋ ನನಗೂ ಪದೇ ಪದೇ ಕಾಡೋದು ಯಾಕೆ ಅಂತಂದ್ರೆ ರಾಜಕಾರಣ ನಾವ್ ಅನ್ಕಂಡಂಗಿಲ್ಲ ರಾಜಕಾರಣ ಮೊದ್ಲಿನ ತರ ಇಲ್ಲ ಜನಗಳು ಸಹ ಮೊದ್ಲಿನ ತರ ಇಲ್ಲ ಮತದಾರರ ಮನದಾಣ ಅರ್ಥ ಮಾಡ್ಕೊಳಕ್ ಬಹಳ ಕಷ್ಟ ಹಿಂದಿನ ದಿನದಲ್ಲಿ ಟರ್ನ್ ಆಗ್ಬಿಡುತ್ತೆ ಎಲೆಕ್ಷನ್ ಅಂತಾರೆ ಆ ಟರ್ನ್ ಏನಾರ ಮಾಡ್ತಿರೇನು ಏನೋ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಮಿಕ್ಕಿದ್ದು ಬಿಟ್ಟಿದ್ದು ಓಕೆ ಎಸ್ ಬಹಳ ಖುಷಿ ಆಯಿತು ನನಗೆ ಸಂದರ್ಶನಕ್ಕೆ ಬರಕ್ ಮುಂಚೆ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಈ ಸಾಕಪ್ಪ ರಾಜಕೀಯ ಅಂತ ಎಂತೆಂಥವ್ರು ಬಿಟ್ಟು ಹೋಗಕ್ಕೆ ರೆಡಿ ಆಗ್ಬಿಟ್ಟವ್ರೆ ಸಾಕಿ ಇವತ್ತಿನ ರಾಜಕಾರಣ ಮಾಡಕ್ ಆಗಲ್ಲ ಅಂತ ಅಂತದ್ರಲ್ಲಿ ನೀವು ಇಲ್ಲ ಆದಂಗಾಗಲಿ ರಾಜಕಾರಣ ಮಾಡ್ತೀನಿ ನಾನು ಚುನಾವಣೆ ಫೇಸ್ ಮಾಡ್ತೀನಿ ಚುನಾವಣೆ ಗೆಲ್ತೀನಿ ಹಿಂಗೆ ಮಾಡ್ತೀನಿ ಅಂತ ಪಟ್ಟಿ ಹಿಡ್ಕೊಂಡು ಕೂತಿದ್ದೀರಿ ಎಸ್ ವೀಕ್ಷಕರೇ ನಾನು ಹೆಚ್ಚಿಂದಾಗಿ ತಿಳ್ಕೊಂಡಿರೋ ಕಾರಣ ಹೇಳ್ತಾ ಇರೋದು ನಾವೆಷ್ಟೇ ಸ್ಟ್ರಾಂಗ್ ಇರ್ಬೋದೇನೋ ರಾಜಕಾರಣ ಅನ್ನೋದು ವ್ಯಕ್ತಿಗಳನ್ನ ವೀಕ್ ಮಾಡಿಬಿಡುತ್ತೆ ಸನ್ನಿವೇಶ ಭಾಳಷ್ಟು ಸರಿ ಗೆದ್ದಂತ ನಾವು ಒಬ್ಬ ರಾಜಕಾರಣಿ ಆರೇಳು ಸರಿ ಶಾಸಕರಾದವರು ಆದವರು ನನ್ನ ಕರೆದು ಒಂದು ಮಾತು ಕೇಳ್ತಾರೆ ಶಿವ ನಾನು ಮುಂದಿನ ಚುನಾವಣೆ ಗೆಲ್ಬೇಕೇನು ಮಾಡೋದು ಅಂತ ನಾನೊಂದು ಮಾತು ಹೇಳ್ತೀನಿ ಅವ್ರಿಗೆ ಕೋಳಿ ಕೆಳೆಯರ ಮೆಣಸರಿ ಇದ್ದಾರೆ ಸರ್ ಹೋಗಿ ನಿಮ್ಮ ಕ್ಷೇತ್ರ ನೀವು ರಾಜಕಾರಣ ಮಾಡಿ ಅಂತ ಅಂಥವರೇ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಮೊದಲ ಬಾರಿ ಎಮ್ ಎಲ್ ಎ ಚುನಾವಣೆ ಕಂಟೆಸ್ಟ್ ಮಾಡ್ತವ್ರೆ ಇವರು ಬರೀ ಇದಿಷ್ಟೇ ಅಲ್ಲ ಈ ಈ ಹಿಂದೆ ಹಲವು ರಾಜಕಾರಣಿಗಳನ್ನ ಕೋರ್ಟ್ ಕಟಕಟಕ್ ತಂದಂಥವ್ರು ಗೀತಾ ಶಿವರಾಮ್ ಅವರು ಈಸಿ ಟಾಸ್ಕ್ ಏನಲ್ಲ ಇವೆಲ್ಲ ಹೆಂಗೆ ನಾನಾಗಲೇ ಹೇಳಿದೆ ನೀವು ಧೈರ್ಯ ಇಲ್ಲಿಂದ ಅಂತ ಬಂದು ನಾನು ಮಂಡ್ಯದವಳು ಅಂತ ಹೇಳ್ತೀರಿ ಹೌದು ಇರ್ಬೋದೇನೋ ಬಟ್ ಆ ಧೈರ್ಯದಿಂದ ಒಂದು ಶಕ್ತಿ ಇರುತ್ತೆ ಆಗಾಗಲೇ ಹೇಳಿದ್ವಿ ಪತಿ ಶಿವರಾಮ್ ಅವರು ಇದು ಬಟ್ ಗೀತಾ ಶಿವರಾಮ್ ಅವರು ಸಿದ್ದರಾಮಯ್ಯ ಬೆಂಬಲಿಗರು ಅಂತ ಹೇಳ್ತಾರೆ ಇದನ್ನು ಮುಂದೆ ಚುನಾವಣೆಗೆ ಏನೋ ತೊಡ್ಕಾಗತ್ತಾ ನಿಮಗೆ ಏನು ಕತೆ ಏನೂ ಆಗಲ್ಲ ಸರ್ ನಾನು ಸಿದ್ದರಾಮಯ್ಯವರು ಬೆಂಬಲಿಗರು ಹೌದು ನನಗೆ ಅವರೇನೇ ನನ್ನ ರಾಜಕೀಯ ತಂದಿದ್ದು ರಾಜಕೀಯ ಗುರುಗಳವರು ಎಲ್ಲ ಅವರೇನೇ ಈ ಮಟ್ಟಕ್ಕೆ ಇವತ್ತು ನಾನು ಚುನಾವಣೆ ಮಾಡ್ತೀನಿ ಅಂತ ಬಂದು ಧೈರ್ಯವಾಗಿ ನಿಂತಿದ್ದೇನೆಂದರೆ ಅವರೇ ನನಗೆ ಬೆಂಬಲವಾಗಿರೋದು ಮೊದಲಿಂದ ನಾನು ಇವಾಗ ನನಗೆ ನಮ್ಮ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ನನ್ನ ಜೊತೇಲಿ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲ ಥರದಲ್ಲೂ ಸಹಕಾರ ಕೊಡ್ತಾ ಇದ್ದಾರೆ ಅವರು ನನ್ನ ಜೊತೆಗಿದ್ದಾರೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ ಅದೆಲ್ಲ ಸರಿ ಸಚಿವ ಸೋಮಣ್ಣ ವಿರುದ್ಧ ನೀವು ಕೋರ್ಟ್ ಕಟ್ಟೆ ಹೋಗಿದ್ರಿ ಅಂತ ಕೇಳಪಟ್ಟೆ ಏನು ಕತೆ ಅದು ವಿಚಾರ ಅವರು ವಸತಿ ಸಚಿವ ಅಲ್ಲ ವಸತಿ ಹೀನ ಸಚಿವ ಅವರು ಯಾಕೆಂದ್ರೆ ವಸತಿ ಸಚಿವ ಅಂದ್ರೆ ಜನ ಬಡವರಿಗೆ ವಸತಿ ಕೊಡೋ ಅಂತ ಒಂದು ಒಂದು ಮಿನಿಸ್ಟ್ರಿ ಅದು ಇವರು ಅದನ್ನ ಇರೋ ಮನೆಗಳು ಯಾರ ಹತ್ರ ಮನೆ ಇಲ್ಲ ಸಣ್ಣ ಸಣ್ಣ ಗುಡಿಸಲು ಹಾಕೊಂಡು ಜನ ಬದುಕ್ತಾ ಇರ್ತಾರೆ ಬಡವರು ಕೂಲಿ ಕಾರ್ಮಿಕರು ಇವರು ಅವ್ರ ಹತ್ರ ಅವ್ರನ್ನ ಅಲ್ಲಿಂದ ಖಾಲಿ ಮಾಡಿಸಿ ಅವ್ರನ್ನ ಮಾಡಿಸಿ ಇವರು ಅಲ್ಲಿ ಬೇರೆ ಬೇರೆ ಬಿಲ್ಡಿಂಗ್ ಅಲ್ಲಿ ಕಟ್ಟಿ ಇವ್ರಿಗೆ ಒಂದು ಹಗರಣ ಮಾಡಿದ್ರು ಆರೂವರೆ ಸಾವಿರ ಕೋಟಿ ರೂಪಾಯಿ ಹಗರಣ ರಾಜೀವ್ ಗಾಂಧಿ ಹೌಸಿಂಗ್ ಮತ್ತೆ ಸ್ಲಂ ಬೋರ್ಡ್ ಅಲ್ಲಿಂದೂರು ಬಿಜೆಪಿ ಸರ್ಕಾರ ಇಲ್ಲ ಈಗ ವರ್ಷ ಟ್ವೆಂಟಿ ಒನ್ ಅಲ್ಲಿ ಮಾಡಿದ್ದು ಅದಕ್ಕೆ ನಾನು ಅದ್ರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಈ ಸ್ಲಮ್ ಅಲ್ಲಿ ವಾಸ ಮಾಡುವಂತ ಜನಗಳಿಗೆ ಮಾಡ್ ಪರವಾಗಿ ನಾನು ಕೋರ್ಟ್ಗೆ ಹೋಗಿ ಅದನ್ನ ತಡೆ ಮಾಡಿದ್ದೆ ಹ್ಮ್ 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 ಈಗಲ್ಲೇ ಇದೆ ಮತ್ತೆ ಈ ಪರಿಸರಕ್ಕೆ ಸಂಬಂಧಪಟ್ಟಂತ ಹೆಚ್ಚಾಗಿ ಕಾಳಜಿ ವಹಿಸಿದಯೋಕಾನ್ ಅಂತ ಒಂದು ಕಂಪನಿ ಇದೆ ಬಯಾಕಾನ್ ಕಂಪನಿಯಿಂದ ಒಂದು ಮೆಡಿಕಲ್ ಕೆಮಿಕಲ್ ವಾಟರ್ ಅಂತ ಲಾಸ್ಟ್ ಅಲ್ಲಿ ಡಿಸ್ಚಾರ್ಜ್ ಮಾಡ್ತಾರ ಅದನ್ನ ಅದನ್ನ ತಗೊಂಡ್ ಪ್ರೊಸೆಸ್ ಯೂನಿಟ್ ಹಾಕ್ಬೇಕು ಅವ್ರು ದೂರ ಕೊಟ್ಟಿರ್ತಾರ ಅದನ್ನ ಅಂದ್ರೆ ಸಿಟಿಯಿಂದ ಹೊರಗಡೆ ಹಾಕ್ಬೇಕು ಅದನ್ನ ಅವ್ರು ತಗೊಂಡ್ಬಂದು ಅದನ್ನ ಇಲ್ಲಿಗಲ್ ಆಗಿ ನದಿ ಬಿಡ್ತಾ ಇದ್ರು ಆ ನದಿ ನೀರು ಹರ್ಕೊಂಡ್ ಹೆಂಗ ಹೋಗುತ್ತೆ ಬಿಡದಿ ರಾಮನಗರ ಹೋಗುತ್ತೆ ಅಲ್ಲಿ ಹೋಗಿ ಹೋದಂಗ್ ಹೋದಂಗೆ ಆ ಕಡೆ ಎಲ್ಲಾ ಹಳ್ಳಿಗಳಿದೆ ಸಣ್ಣ ಪುಟ್ಟ ಹಳ್ಳಿಗಳಿದೆ ಬಿಡದಿ ಹೋಬಳಿನಲ್ಲಿ ಅಲ್ಲಿ ಹೋಗಿ ಹಸುಗಳೆಲ್ಲ ಸಾಯ್ತಾ ಇದ್ವು ಅದನ್ನ ನೋಡಿ ನಾನು ಅದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ರೈಡ್ ಮಾಡಿಸಿ ಅದನ್ನ ಸ್ಟಾಪ್ ಮಾಡಿಸಿದ್ದೆ ಕೇವಲ ಹಳ್ಳಿ ರಾಜಕೀಯ ಅಲ್ಲ ನಗರಸಭೆ ರಾಜಕೀಯ ಅಲ್ಲ ಎಮ್ ಎಲ್ ಎ ರಾಜಕಾರಣ ಅಲ್ಲ ಬೇರೆ ಬೇರೆ ಕೆಲಸ ಮಾಡ್ತೀವಿ ಈಗಾಗಲೇ ಬಹಳಷ್ಟು ವಿಷಯಗಳನ್ನ ನೀವು ನಮ್ಮ ಹತ್ರ ಶೇರ್ ಮಾಡ್ತಾ ಇದ್ರಿ ಬಟ್ ಯಂಗ್ಸ್ಟರ್ಗೆ ಮಹಿಳೆಯರಿಗೆ ಉಳಿದವರಿಗೆ ಪ್ಲಾನ್ ಮಾಡ್ಕೊಂಡಿದ್ದೀರಾ ಬೇರೆ ಏನಾದ್ರೂ ಕೆಲಸ ಕಾರ್ಯಗಳ ಬಗ್ಗೆ ನೀವು ಮಾಡಿದ್ದೀನಿ ಬಟ್ ನನಗೆ ಸಮಯ ತುಂಬಾ ಕಮ್ಮಿ ಇದೆ ಸರ್ ಇವಾಗ ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಸಮಯ ತುಂಬಾ ಕಮ್ಮಿ ಇದೆ ಚುನಾವಣೆ ಹತ್ರ ಇರೋದ್ರಿಂದ ಈಗ ಚುನಾವಣೆ ಮಾಡಬೇಕಾಗಿದೆ ನಾವು ಅದಾದ್ಮೇಲೆ ನನಗೆ ತುಂಬಾ ಪ್ಲಾನ್ಸ್ ಇದೆ ಮಾಡ್ತೀನಿ ಮಕ್ಕಳಿಗೆ ಬೇರೆ ಯೂತ್ಸ್ ಬೇರೆ ಎಲ್ಲ ಇದೆ ಈಗ ಎನ್ ಜಿ ಓ ಬರೀ ಕೇವಲ ದಾಸವಳಿ ಕೆಲಸ ಮಾಡ್ತಿದ್ರೆ ಇಡೀ ರಾಜ್ಯ ಕೆಲಸ ಮಾಡ್ತೀನಿ ಎನ್ ಜಿ ಓನಲ್ಲಿ ರಾಜ್ಯದಲ್ಲೇ ಕೆಲಸ ಮಾಡ್ತಾ ಇದ್ದೀವಿ ಇಡೀ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದೀವಿ ಎಸ್ ಊಟ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಇದೆ ಬಟ್ ಯಾವತ್ತಾದ್ರೂ ಸಾಕು ಈ ರಾಜಕಾರಣ ಅಂತ ಏನಾದ್ರು ಅನ್ಸುತ್ತಾ ನಿಮಗೆ ಯಾವತ್ತೂ ಅನ್ಸಿಲ್ಲ ಹೌದಾ ಯಾವತ್ತು ಅನ್ಸಿಲ್ಲ ಓ ರಾಜಕಾರಣದಲ್ಲಿ ಬೇಸರ ಮಾಡ್ಕೊಳ್ಳಿ ಬಂದಷ್ಟು ನಮ್ಗೆ ಆರೋಪಗಳು ಬಂದಷ್ಟು ನಮ್ಗೆ ಇನ್ನು ಉತ್ತೇಜನ ಜಾಸ್ತಿ ಆಗ್ತಾ ಇರತ್ತೆ ಇನ್ನು ಏನಾದ್ರು ಮಾಡ್ಬೇಕಂತ ಹ್ಮ್ ಸಮ್ ಟೈಮ್ ಅದು ನಾನೆಲ್ಲ ಮಧ್ಯ ಒಂದು ಕೇಳ್ಪಟ್ಟೆ ನೀವ್ ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ಏನೋ ಕೊಡ್ಬೇಕಾರೆ ಕೊಟ್ಟಿದ್ ಸರಿ ಇಲ್ಲ ಅದೇನೋ ಬೇರೆ ಅಂತ ಏನೋ ಮೇಲೆ ಆರೋಪ ಕೇಳಿ ಬಂದಿತ್ತು ಅಂತ ಏನೋ ಕೇಳ್ಪಟ್ಟಿದ್ದೆ ನಾನು ಮಧ್ಯ ಒಂದ್ಸಾರಿ ಅದೆಲ್ಲ ಶುದ್ಧ ಸುಳ್ಳು ನಾನು ಅದಕ್ಕೆ ಆನ್ಸರ್ ಮಾಡಿದ್ದೀನಿ ಮತ್ತೆ ಅದನ್ನ ಟೆಸ್ಟ್ ಮಾಡಿಸಿ ಲಕ್ಷ್ಮಿ ಫೋಟೋ ಕೊಟ್ಟಿದ್ರಲ್ಲಿ ಬೆಳ್ಳಿ ಅಲ್ಲ ಅಂತ ಆರೋಪ ಮಾಡಿದ್ರು ನಮ್ಮ ಎಕ್ಸ್ ಡಿಫಿಟೆಡ್ ಕ್ಯಾಂಡಿಡೇಟ್ ಇದಾರಲ್ಲ ಅವರು ನಿಮ್ಮೊರ ನಿಮ್ಮ ಹೌದೌದು ನಮ್ದು ಹಾಗೇನೆ ಹ್ಮ್ 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 ನಾವ್ ಅವ್ರಿಗಿನ ಮೇಲ್ ಬರ್ತಾ ಇದೀವಿ ಅಂತಂದ್ರೆ ಅಂದ್ರೆ ಎಳಿಯೋದು ಸಹಜ ಅಲ್ವಾ ಹ್ಮ್ ಅವ್ರಿಗೆ ಅನ್ಸಿದೆ ನಾವ್ ಅವ್ರಗಿನ ಮೇಲ್ ಬರ್ತಾ ಇದೀವಿ ಅಂತ ಅದಕ್ಕೆ ಅವ್ರ ಓಕೆ ಗೀತಾ ಅವರು ಕೇವಲ ಬಿಜೆಪಿ ಮತ್ತೆ ಜೆಡಿಎಸ್ ವಿರುದ್ಧ ಫೈಟ್ ಮಾಡ್ತಾ ಇಲ್ಲ ಕಾಂಗ್ರೆಸ್ ಅವ್ರ ವಿರುದ್ಧ ಫೈಟ್ ಮಾಡ್ತಿದಿರಿ ಹಾಗಾದ್ರೆ ನಾನ್ ಫೈಟ್ ಮಾಡ್ತಾ ಇಲ್ಲ ಹಾ ಹಾ ನನ್ ಪಾಡಿಗೆ ನನ್ ಕೆಲಸ ಮಾಡ್ಕೊಂಡು ನಾನು ಹೋಗ್ತಾ ಇದೀನಿ ಅಡ್ಡ ಸಿಗ್ತಾರ ಅವ್ರೆ ಅವ್ರೇ ಇದಾರೆ ಅಷ್ಟೇ ತಳ್ಕೊಂಡು ಹೋಗ್ತಾ ಇದೀನಿ ಅಷ್ಟೇ ಹಂಗೆ ಮೆಚ್ಚು ಬಗ್ ನಿಮ್ ಧೈರ್ಯ ನಂಗಾರೆ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನೆಲ್ಗದರ್ನಲ್ಲಿ ವಾರ್ಡ್ ಇದೆ ಆ ವಾರ್ಡ್ನಲ್ಲಿ ಗೃಹಲಕ್ಷ್ಮಿ ಲೇಔಟ್ ಇದೆ ಅಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲು ಗೃಹಲಕ್ಷ್ಮಿ ಲೇವಟಲ್ಲಿರುವಂಥ ಗೌರ್ಮೆಂಟ್ ಸ್ಕೂಲಲ್ಲಿ ಎಂಟುನೂರು ಜನ ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಟೀಚರ್ಸ್ ತುಂಬ ಕಮ್ಮಿ ಇದ್ದಾರೆ ಮೂರು ಜನ ಟೀಚರ್ಸ್ನ ಹೈರ್ ಮಾಡ್ಕೊಂಡಿದ್ದಾರೆ ಹೊರಗಡೆಯಿಂದ ಅವರಿಗೆ ಒಂದು ವರ್ಷದಿಂದ ಸಂಬಳ ಕೊಟ್ಟಿಲ್ಲ ಅವ್ರು ರಿಕ್ವೆಸ್ಟ್ ಮಾಡಿಕೊಡ್ರು ಪ್ರಿನ್ಸಿಪಲ್ಲು ಆ ಮೂರು ಜನಕ್ಕೆ ಸಂಬಳ ಕೊಡಿಸಿ ಹೇಗಾದ್ರು ಅಂತ ನಾನು ಒಂದು ಕಂಪ್ನಿಯವರಿಗೆ ಹೇಳಿದೆ ಅಲ್ಲಿರೋ ಇಂಡಸ್ಟ್ರಿಯಲ್ ಕಂಪನಿಯವರಿಗೆ ಸಂಬಳ ಕೊಡಿ ಅವರಿಗೆ ಅಂತ ಅವ್ರು ಕೊಡ್ಲಿಲ್ಲ ಯಾಕೆ ಅಂದರೆ ನಮ್ಮ ಹತ್ರ ಅಧಿಕಾರ ಇಲ್ಲ ಅಧಿಕಾರ ಇಲ್ಲ ಅಂದ್ರೆ ನಮ್ಮ ಕೆಲ ನಮಗೆ ನಮ್ಮ ಮಾತು ಯಾರು ಕೇಳಲ್ಲ ಅದರಿಂದ ಅದಕ್ಕೋಸ್ಕರನಾದರೂ ನಾನು ಇಲ್ಲಿ ಶಾಸಕಿಯಾಗಿ ಬರಲೇಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೆ ಬಟ್ ಐತಪ್ಪ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಯಾರು ಡಿ ಕೆ ಶಿವಕುಮಾರ್ ಅವರು ಅಂತ ಏನು ಚರ್ಚೆ ಇದು ಅದು ನಾವೇನು ಹೇಳೋಕ್ಕಾಗಲ್ಲ ಸರ್ ನೀವೇನು ಹೇಳೋಕ್ಕಾಗಲ್ಲ ತುಂಬ ತುಂಬಾ ನಯ ನಾಜುಕಲ್ಲಿ ಜಾರ್ಕ ಬಿಡ್ತೀರ ಉತ್ತರ ಕೊಡೋದಿಲ್ಲ ಈ ಖರ್ಗೆ ಅವರು ಬೇರೆ ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಲಾಭ ಆಗತ್ತಾ ಆಗ್ಬೋದು ಸರ್ ಯಾಕೆ ಆಗ್ಬಾರ್ದು ಎಸ್ ಸಿ ಎಸ್ ಟಿ ಓಟ್ಸ್ ನಮ್ದು ಏನ್ ಕಮ್ಮಿ ಇಲ್ಲ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ ಅವರು ಅಲ್ಲ ಖರ್ಗೆ ಅವರು ಬಂದಿರೋದ್ರಿಂದ ನಮಗೆ ಅದರಿಂದ ಬಹಳ ಅನುಕೂಲ ಆಗೋದಿದೆ ನಮ್ಮ ಪಕ್ಷಕ್ಕೆ ಅವ್ರ ಅಧ್ಯಕ್ಷ ಆಗಿರೋದ್ರಿಂದ ನಮ್ಮ ಮುಂದಿನ ಬರೋ ಚುನಾವಣೆಗೆ ನಮ್ಗೆ ಬಹಳ ಅನುಕೂಲ ಆಗೋದಿದೆ ಅದರಿಂದ ಒಟ್ಟಾರೆ ನಿಮ್ಮೆಲ್ಲಾ ಮಾತುಕತೆಗಳ್ನ ಕೇಳಿದ್ವಿ ಆದ್ರೂ ಕಾಂಗ್ರೆಸ್ ನಲ್ಲಿ ಒಬ್ಬೊಬ್ರಿಗೊಬ್ರು ಅವ್ರ ಅವ್ರೆ ಕಾಲೇಳಕತ್ತಾರೆ ಕಾಂಗ್ರೆಸ್ ನೀವು ಸನ್ನಿವೇಶ ಬಿಜೆಪಿ ಮತ್ತೆ ಮೀಡಿಯಾದವರು ತೋರಿಸ್ತಾ ಇರೋದು ಹೌದಾ ನಮ್ ಕಾಂಗ್ರೆಸ್ ಪಕ್ಷದಲ್ಲಿ ಆತರ ಯಾವ್ದೂ ಇಲ್ಲ ಏನು ಏನ ನಡೀತಾ ಇಲ್ಲಾ ಜನ ನೋಡ್ತಾರಲ್ಲ ಸುಳ್ಳು ಆಗಲ್ಲ ಸುಳ್ಳು ಸುಳ್ಳು ಇವರು ಸುಮ್ನೆ ತೋರಿಸ್ತಾ ಇರೋದು ಓಕೆ ಓಕೆ ಬೆಂಕಿಲ್ದೆ ಹೋಗ್ಯಾಡ್ತದ್ ಹಂಗಾರ ನೀವ್ ಆಡ್ತಾ ಇದೆ ಅಷ್ಟೇ ಹೌದಾ ಎಸ್ ಏನೋ ಬಂಡತನ ರಾಜಕಾರಣದಲ್ಲಿ ಬಂಡತನ ಅಂತಂದ್ರೆ ನಾನೇನೋ ಮಾಡ್ತೀನಿ ಏನೋ ಭರವಸೆ ಯಾವತ್ತೂ ಅಸಾಧ್ಯ ಅನ್ನೋದಕ್ಕೆ ಆಗ್ತಾಗ್ಲೇ ಸಾಧ್ಯ ಆಗೋದು ಆ ದಿಸೆಯಲ್ಲಿ ಗೀತಾ ಶಿವರಾಮ್ ಅವರು ಸಾಕ್ತಾ ಇದ್ದಾರೆ ಒಂದು ಹೆಣ್ಣು ಮನೆಯಲ್ಲಿ ನಿಭಾಯಿಸೋದ್ರ ಜೊತೆಗೆ ಹೊರ ಜಗತ್ತನ್ನು ಕೂಡ ನಿಭಾಯಿಸೋದಿದ್ದಿಲ್ಲ ಅದು ಅಲ್ಲ ಡಬಲ್ ಟಾಸ್ಕ್ ಇವ್ರಿಗೆ ಆದರೆ ಪ್ರತಿ ಯಶಸ್ವಿ ಪುರುಷನ ಹಿಂದೆ ಹೆಣ್ಣಿರ್ತಾಳೆ ಇರ್ತಾಳೆ ಆದರೆ ಈ ಮಹಿಳೆಯಿಂದ ಇವರ ಹಸ್ಬೆಂಡ್ ಇದ್ದಾರೆ ಶಿವರಾಮ್ ಅವರು ಜೊತೆಗೆ ಒಂದಷ್ಟು ಪ್ರಬಲ ವ್ಯಕ್ತಿಗಳ ಕೃಪಾ ಕಟಾಕ್ಷ ಸಿದ್ದರಾಮಯ್ಯನವರ ನಮ್ಮ ರಾಜಕಾರಣಕ್ಕೆ ತಂದ್ರು ಅವರ ಸಪೋರ್ಟ್ ಇದೆ ನಮ್ಮ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಪೋರ್ಟ್ ಇದೆ ಅಂತ ಹೇಳ್ತಿದ್ದಾರೆ ಇಬ್ಬರ ಬೆಂಬಲವನ್ನು ಪಡ್ಕೊಂಡು ದಾಸರಳ್ಳಿಯಲ್ಲಿ ಕಾಂಗ್ರೆಸ್ ಬಾವುಟ ಆರಿಸ್ತೀನಿ ಅನ್ನೋದು ಗೆಲ್ಲಿಸ್ತೀನಿ ಅನ್ನೋದು ಗೀತಾ ಶಿವರಾಮ್ ಅವರ ವಿಶ್ವಾಸ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಸ್ಪಷ್ಟ ಆಗುತ್ತೆ ವೀಕ್ಷಕರೇ ನಿಮ್ಮ ಪ್ರಕಾರ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಏನು ಕತೆ ಹಾಗೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಯಾವ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಹಾಗೆ ಯಾರು ಯೋಗ್ಯ ಸಿ ಎಂ ಆಗಲಿಕ್ಕೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಇಲ್ಲಿವರೆಗೂ ಬಂದ್ರಿ ಮಾತಾಡಿದ್ರಿ ನಮ್ಮ ಜೊತೆ ಬಹಳ ವಿಷಯಗಳನ್ನ ಹಂಚ್ಕೊಂಡ್ರಿ ರಾಜಕಾರಣ ಹೊಸದಲ್ಲ ಆದ್ರೆ ಈ ಎಮ್ ಎಲ್ ಎ ಚುನಾವಣಾ ರಾಜಕಾರಣ ನಿಮ್ಗೆ ಒಸದು ಮಹಿಳೆಯರು ಇಂಥ ಧೈರ್ಯ ಮಾಡೋದು ಬಹಳ ತೀರಾ ಕಡಿಮೆ ಆದ್ರೆ ನೀವು ಧೈರ್ಯ ಮಾಡ್ತಿದ್ದೀರಿ ಹಾಗೆ ಎಲ್ಲಾ ಪ್ರಯತ್ನ ಮಾಡೋರಿಗೂ ಒಳ್ಳೇದಾಗ್ಲಿ ಹಾಗೆ ನಿಮಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಲೀಡರ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಎಪಿಸೋಡ್ನಲ್ಲಿ ಮತ್ತೊಬ್ಬ ನಾನು ನಿಮ್ಮ ಮುಂದೆ ಬರ್ತೇನೆ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ